ಹಾಂ ಗೌರಿಶಂಕರ್ ಸರ್ ನಮಸ್ಕಾರ ನಮಸ್ತೆ ತುಂಬ ಕೂಲಾಗಿ ಕಾಣ್ತಿದ್ರ ತುಂಬ ಕಾನ್ಫಿಡೆಂಟ್ ಆಗಿದ್ರ ಜೋಕಾಲಿ ರಾಜ ಹಂಸ ನಂತರ ಮೂರನೇ ಸಿನಿಮಾ ಒಂದಿಷ್ಟು ಟೈಮ್ ತಗೊಂಡು ಹೌದು ಒಂದು ಪರ್ಫೆಕ್ಟ್ ಕಂಟೆಂಟ್ ಜೊತೆಗೆ ಪಕ್ಕಾ ಕಮರ್ಷಿಯಲ್ ಒಂದು ಸ್ಟ್ರಾಂಗ್ ಆಗಿರುವಂತಹ ಕಥೆನ ಹೇಳೋದಕ್ಕೆ ಹೊರಟಿದ್ರ ಸೊ ಹೇಗಿದೆ ಈ ಮೂಮೆಂಟ್ ಹೆಂಗಿದೆ ಆ್ಯಕ್ಚುಲಿ ಏನು ಗೊತ್ತಾ ಸಿನಿಮಾದ ಬಗ್ಗೆ ನನಗೆ ಇಂತಲೂ ಹೊರಗಡೆ ತುಂಬ ಒಂದು ಒಳ್ಳೆಯ ಒಂದು ಕಾನ್ಫಿಡೆಂಟ್ ಅಂದರೆ ಯಾರೇ ಈಗ ಸಿನಿಮಾದ ಬಗ್ಗೆ ಈಗ ಬೇಟೆ ಅಂತ ಅಂದಾಗ ಒಂದು ಸ್ಪೆಷಲ್ ಆಗಿ ನಮ್ಮನ್ನ ಇದು ಮಾಡ್ತಾರೆ ಅಂದ್ರೆ ಓಹ್ ಹೌದಾ ಕೆರೆಬೇಟೆನಾ ಚೆನ್ನಾಗಿ ಮಾಡಿದಾರಪ್ಪ ಏ ಚೆನ್ನಾಗಿದೆ ಕೊಂಡ್ರು ಎಲ್ಲ ಕಡೆ ಒಂದು ಸೌಂಡ್ ಆಗ್ತಿದೆ ಅಂತ ನಿಮಗೆ ಮೊದಲನೇ ಗೆಲುವೇನು ಗೊತ್ತಾ ನಾವು ಏನು ಒಂದೊಂದೇ ಮಾಡ್ತಾ ಹೋಗ್ತೀವಲ್ಲ ಅದಕ್ಕೆ ಸಿಗೋಂಥದ್ದು ಒಂದು ಅಪ್ರಿಸಿಯೇಷನ್ನೇ ನಮಗೊಂದು ಗೆಲುವು ಅನ್ನೋ ಥರ ಹ್ಞೂ ಹಾಗಾಗಿ ಖುಷಿ ಅಂತೂ ಖಂಡಿತವಾಗಿದೆ ಸಿನಿಮಾದ ಬಗ್ಗೆ ಅಂದರೆ ಸಿನಿಮಾದ ಶೀರ್ಷಿಕೆಯಿಂದ ಸ್ಟಾರ್ಟ್ ಆಗಿ ಸಿನಿಮಾದ ಶೀರ್ಷಿಕೆ ಪೋಸ್ಟರ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಅಲ್ಲೇ ಗೊತ್ತಾಗ್ಬಿಡ್ತು ಎಲ್ರಿಗೂ ತುಂಬ ವಿಭಿನ್ನವಾಗಿ ಮಾಡಿದಾರಲ್ಲ ಕೆರೆ ಬೇಟೆ ಆ ಟೈಟ್ಲ್ ಆಗಿರ್ಬೋದು ನಿಮ್ಮ ಲುಕ್ ಆಗಿರ್ಬೋದು ರಗಡ್ನೆಸ್ ಆಗಿರ್ಬೋದು ಅಲ್ಲಿಂದ ಒಂದು ಪಾಸಿಟಿವ್ ನೋಟು ಆ್ಯಡ್ ಆಗ್ತಾ ಬಂತು ಹೌದು ಈಗ ಪಾಸಿಟಿವ್ ನ ಒಂದು ಏನಂತಾರೆ ಒಂದು ಗುಡ್ಡನೇ ರೆಡಿ ಆಗಿದೆ ನಿಮ್ಮ ಹತ್ರ ಅದು ಕೆರೆ ಬೇಟೆ ಆಗಿದೆ ಈಗ ಏನು ಗೊತ್ತಾಗ ನಾವು ಸಿನಿಮಾನ ಇಲ್ಲಿ ಏನು ಗೊತ್ತಾ ತುಂಬಾ ಯಾವುದು ಬ್ಯಾಗ್ರೌಂಡ್ ಇಲ್ಲ ಅಂತಂದಾಗ ನಿಮಗೆ ಪ್ಲಾನ್ ಅನ್ನೋದು ತುಂಬಾ ಇದಾಗ ವರ್ಕ್ ಆಗುತ್ತೆ ಏನಿದೆ ಬ್ಯಾಗ್ರೌಂಡ್ ಥರ ವರ್ಕ್ ಮಾಡ್ಬೇಕಾದ್ರೆ ಹೌದು ನಾವು ಹೇಗೆ ಅಂತಂದರೆ ಒಂದು ಸಾರಿನೂ ಕೂಡ ಏನು ನಾವು ಪ್ಲ್ಯಾನ್ ಮಾಡಿದ್ವಲ್ಲ ಫಸ್ಟ್ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಆರು ಏಳು ತಿಂಗಳು ನಾವು ಸಂಪೂರ್ಣ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ವಿ ನಾನು ಡೈರೆಕ್ಟ್ರು ಅಂದರೆ ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಿದೆಯೋ ನಾನೇ ಡೈಲಾಗ್ ರೈಟ್ರು ಹೌದು ಈ ಸಿನಿಮಾದ ಪ್ಲೇ ನಾನು ಡೈರೆಕ್ಟ್ರು ಶೇರ್ ಮಾಡಿರೋ ಅಂಥದ್ದು ಆಮೇಲೆ ಓವರ್ ಆಲ್ ಏನಂತಂದರೆ ಇಡೀ ಸಿನಿಮಾ ಮಾಡಿದ್ರೆ ನೀಟಾಗಿರ್ಬೇಕು ನನಗೆ ಗೋ ಗೆಲುವು ಸೋಲು ಆಮೇಲೆ ಅದು ಏನಾಗುತ್ತೆ ಅನ್ನೋದು ಅದು ಭಗವಂತನ ಕೈಯಲ್ಲಿದೆ ಜನಗಳ ಕೈಯಲ್ಲಿದೆ ಆದರೆ ಮಾಡುವಂಥ ಕೆಲಸ ನಿಮ್ಗೆ ಅದು ಯಾವ್ದು ಬೇಕಾದ್ರೂ ಆಗಿರಲಿ ನನಗೆ ಪರ್ಫೆಕ್ಷನ್ ಆಗಿರಬೇಕು ಅಂತ ಹಾಗಾಗಿ ಒಂದೊಂದೇ ಒಂದೊಂದೇ ಶುರು ಮಾಡ್ಕೊಳ್ತಾ ಬಂದಿವಿ ಹಂತ ಹಂತವಾಗಿ ನೀಟಾಗಿ ಆಗ್ತಾ ಹೋಗ್ತು ಪ್ರಮೋಷನ್ ಅಷ್ಟೇ ಸಿನಿಮಾ ಸಂಪೂರ್ಣ ಶೂಟ್ ಮುಗಿದು ಶೂಟ್ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಒಂದು ಸೆವೆಂಟಿ ಪರ್ಸೆಂಟ್ ಮುಗಿಯೋ ತನಕ ನಾನು ಪ್ರಮೋಷನ್ ಶುರು ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ ಫಸ್ಟ್ ಇಲ್ಲಿ ನಾಗರಬಾವಿಲ್ ಮಾಡಿದ್ರು ಕೆರೆಬೇಟ್ ತುಂಬ ವಿಭಿನ್ನವಾಗಿ ಮಾಡಿದ್ರೆ ಅದು ಕೂಡ ಯಾಕೆ ಅಂತಂದ್ರೆ ಬ್ರದರ್ ನಿಮಗೆ ಈಗ ನಾವು ಎರಡು ಮೂರು ಇರ್ತೀವಿ ಅಂದರೆ ಬರೀ ಹೀರೋ ಆಗಿರಲ್ಲ ಪ್ರೊಡ್ಯೂಸರ್ ಆಗಿರ್ತೀವಿ ಹೀರೋ ಆಗಿರ್ತೀವಿ ಆಮೇಲೆ ಬೇರೆ ಬೇರೆ ಟೆಕ್ನಿಕಲ್ ವರ್ಕಲ್ಲಿ ಇರ್ತೀವಿ ನೀಟಾಗಿ ಒಂದು ಹಂತದ ಕೆಲಸಗಳು ಮುಗಿದೋಯ್ತು ಅಂದ್ರೆ ನಾನು ಈ ಕಡೆಗೆ ಏನ್ ಮಾಡ್ಬೋದು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಬೇಕು ಹಾಗಾಗಿ ನಾವು ಪ್ರಮೋಷನ್ ಕೊಡೋದು ಫಸ್ಟ್ ಟೈಟ್ಲು ಬಿಟ್ವಿ ಫಸ್ಟ್ ಹೀರೋದೊಂದು ಫಸ್ಟ್ ಲುಕ್ ಬಿಟ್ವಿ ಕೆರೆ ಬೇಟೆ ಅಂದರೆ ಏನೋದಕ್ಕೆ ಸಂಬಂಧಪಟ್ಟು ಇಂಥ ಒಂದೊಂದೇ ಒಂದೊಂದೇ ಬಿಡ್ತಾ ಇದ್ವಿ ಹಾಗಾಗಿ ಸ್ವಲ್ಪ ಅಂದರೆ ಏನು ಗೊತ್ತಾ ಯಾವುದೇ ಸಿನಿಮಾ ಇರಲಿ ನಿಮಗೆ ಯಾರು ಬೇಕಾದರೂ ಇರಲಿ ಅದು ಸಿನಿಮಾ ಕಂಟೆಂಟು ಕಂಟೆಂಟ್ ಮೀನ್ಸ್ ಕತೆ ಅಂತಲ್ಲ ಸಂಪೂರ್ಣವಾಗಿ ಎಲ್ಲದೂ ಬಂತ ಆ ಸಿನಿಮಾ ಅನ್ನೋದು ಒಂದು ಅಡುಗೆ ಮಾಡ್ದಂಗೆ ಆ ಸಂಪೂರ್ಣ ಅಡುಗೆ ಫೈನಲ್ ಬಂದು ಒಗ್ಗರಣೆ ಕೊಟ್ಟಾದಾಗ ಅದೊಂದು ಓಕೆ ಆ ಸ್ಮೆಲ್ ಗಮ ಹಂಗೆ ಹೊಡಿತು ಅಂತಂದರೆ ಅಲ್ಲಿ ತನಕ ಕೆಲಸ ಅದೇ ಮಾತಾಡಂಗ ಆಗಬೇಕು ಅಂತ ಕೆರೆ ಬೇಟೆನೆ ಯಾಕೆ ಮೂರನೇ ಸಿನಿಮಾ ಯಾಕೆ ಅಂದರೆ ಕೆರೆ ಬೇಟೆ ಅನ್ನೋದು ನಮಗೆ ಗೊತ್ತಾಗಿದ್ದು ಇವಾಗ ಅಂದ್ರೆ ಈ ಥರದ್ದೊಂದು ಆಟ ಇದೆ ಅದು ಬೇಸಿಗೆಯಲ್ಲಿ ಎಲ್ಲ ಕೆಲಸಗಳೆಲ್ಲ ಹೊಲಗಳ ಕೆಲಸ ಎಲ್ಲ ಮುಗಿದ ನಂತರ ಈ ತರ ಮನರಂಜನೆಗಾಗಿ ಆಡುವಂತಹ ಆಟ ಅಂತ ಟೀಸರ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು ಇಷ್ಟು ಜನ ಇಷ್ಟು ಜನ ಓಡಾಡ್ಕೊಂಡು ಅದರಲ್ಲೆಲ್ಲ ಓಡಾಡ್ಕೊಂಡು ಮಾಡುವಂತ ಕೆಲಸ ಆಟ ಅಂತ ಕೆರೆ ಬೇಟೆ ಏನಂದ್ರೆ ನೀವು ಆಟ ಅಂತ ಅನ್ಕೊಂಡಿದರೆ ಕೆರೆ ಬೇಟೆ ಆಟ ಅಲ್ಲ ಆ್ಯಕ್ಚುಲಿ ಕೆರೆ ಬೇಟೆ ಅನ್ನೋದೇನಂದ್ರೆ ಒಂದು ವರ್ಷದಲ್ಲಿ ಒಂದು ಸಾರಿ ಈ ಕೆರೆಯಲ್ಲಿ ಮೀನ್ ಮರಿಗಳೆಲ್ಲ ಮಳೆಗಾಲದಿಂದ ಈ ಜೋರು ಬೇಸಿಗೆ ಬರೋ ಅಷ್ಟೊತ್ತಿಗೆ ದೊಡ್ಡದಾಗಿರುತ್ತೆ ಆ ದೊಡ್ದಾದಾಗ ಈಗ ಕೆರೆ ನೀರು ತುಂಬಿದಾಗ ಯಾರು ಕೂಡ ನಿಮಗೆ ಮೀನ್ ಹಿಡಿಯೋದಿಕ್ಕಾಗಲ್ಲ ಹೌದು ಕೆರೆ ನೀರು ಬತ್ತಿ 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 ಒಂದು ಮಣಕಾಲಷ್ಟು ನೀರು ಬರುತ್ತೆ ಆ ಮಣಕಾಲ ನೀರು ಬಂದಾಗ ಏನ್ ಮಾಡ್ತಾರೆ ಕೂಣಿಯನ್ನು ಅದನ್ನ ಹಾಕಿ ಈಗ ಎಲ್ಲರೂ ಹಾಕಿ ಒಂದಿಷ್ಟು ಟಿಕೆಟ್ ಅಂತ ಇಟ್ಟಿರ್ತಾರೆ ಅದೆಲ್ಲ ಈಗ ಕಮರ್ಷಿಯಲ್ ಆಗಿರೋದು ಮುಂಚೆ ಎಲ್ಲ ಹ್ಯಾಕ್ ಮಾಡೋರು ಅಂತಂದ್ರೆ ಏನು ಆಹಾರಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಅದನ್ನೇನಂತಂದ್ರೆ ಒಂದು ಜೀವನದ ಒಂದು ಇದಾಗಿತ್ತು ಅಷ್ಟೇ ಅದು ಏನು ಜೀವನದ ಒಂದು ಶೈಲಿಯಾಗಿತ್ತು ಅದನ್ನ ಇವತ್ತು ಕಮರ್ಷಿಯಲ್ ಆಗಿ ಸ್ವಲ್ಪ ಎಲ್ಲ ಮಾಡ್ತಿದ್ದಾರೆ ಕೆರೆ ಬೇಟೆನ ಆ ಒಂದು ಜೋರು ಬೇಸಿಗೆಯಲ್ಲಿ ನೀರು ಕಡಿಮೆ ಆದಾಗ ಕೂಣಿ ಹಾಕಿ ಮೀನು ಹಿಡಿಯುವಂಥ ಸಂಪ್ರದಾಯ ಅದು ಆಟ ಗೀಟ ಏನಲ್ಲ ಸ್ಪರ್ಧೆ ಇವಾಗ ಸ್ಪರ್ಧೆ ಆಗಿದೆ ಅಂತ ಹೇಳ್ತಿದ್ದಾರೆ ಸ್ಪರ್ಧೆನೂ ಇಲ್ಲ ಅದು ಹತ್ತರಿಂದ ಹದಿನೈದು ನಿಮಿಷ ಬೇಕಾದ್ರೆ ನಿಮಗೆ ಹೆಚ್ಚು ಕಡಿಮೆ ಕೆರೆಯಲ್ಲಿ ಇಪ್ಪತ್ತು ಸಾವಿರ ಮೀನುಗಳಿರಲಿ ಇಪ್ಪತ್ತು ಸಾವಿರ ಮೀನುಗಳು ಒಂದು ಸಾವಿರ ಜನ ಬಂದರೆ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಐದು ಮೀನು ತರ ಅಂತ ಹತ್ತು ನಿಮಿಷದಲ್ಲಿ ನಿಮಗೆ ಕೆರೆ ಖಾಲಿ ಏನು ಇರಲ್ಲ ಹತ್ತೇ ನಿಮಿಷ ಅಲ್ಲೇನ್ ಗೊತ್ತಾ ಆಟದ್ಕಿಂತನೂ ಅದು ಬಿಗಿ ಇದು ಈಗ ಆಟ ಆದ್ರೆ ನಿಮ್ಗೆ ಈಗ ಗೆಲ್ತಾನೋ ಸ್ವಲ್ಪ ಇಲ್ಲಿ ಯಾರು ಜಾಸ್ತಿ ಮೀನ್ ಹಿಡಿತಾರಲ್ಲ ಅವನೇ ಗೆಲುವಾದಾಗೆ ಒಳ್ಳೆ ಊಟ ಹೆಂಗೆ ಅಂದ್ರೆ ಅದೊಂದು ಖುಷಿ ಅಷ್ಟೇ ನಿಮ್ಗೆ ಅದರಿಂದ ಏನು ಕಮರ್ಷಿಯಲಿ ಲಾಭ ಆಗಿ ಬಾ ಏನು ಅಂತಲ್ಲ ಈಗೇನು ಮೀನು ನಿಮ್ಗೊಂದು ಐದಾರು ಕೆ ಜಿ ಸಿಕ್ತು ಅಂತ ಅಂದ್ಕೊಳ್ಳಿ ನೀವೇನ್ ಮಾಡ್ತೀರಾ ನೆಂಟರದಿಷ್ಟು ಅವ್ರನ್ನೆಲ್ಲ ಕರೆದು ಊಟ ಆಗ್ತದೆ ನಿಮ್ಗೆ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ ಇನ್ನೊಂದು ದಿವಸ ಅವರಿಗೆಲ್ಲ ಸಿಗುತ್ತೆ ಇನ್ನು ಒಬ್ಬ ಕರ್ದು ಮಾಡೋದು ಒಂದು ಖುಷಿ ಒಂದಿದೆ ಮೇ ಬಿ ಅದು ನೀವು ಹೇಳಿದ್ರಲ್ಲ ಒಂದು ಪೋರ್ಷನ್ ಬರುತ್ತೆ ಇಷ್ಟು ಮಣಕಾಲವರೆಗೂ ಇರುತ್ತೆ ಅದ್ರಲ್ಲಿ ತಗೋ ಮೀನ್ ಹಿಡಿಯೋದು ಮೇ ಬಿ ಅದ್ ಅದೇ ತರದ ಸ್ಪರ್ಧೆ ಇದ್ದದಕ್ಕೋಸ್ಕರನೇ ಎಲ್ಲರೂ ಕಾಂತರದಲ್ಲಿ ಮೊದಲ ಸೀಕ್ವೆನ್ಸ್ ಬರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಕಂಪೇರ್ ಮಾಡಿ ಅದೇ ತರ ಕಾಣಿಸ್ತಿದೆ ಅಂತ ಯಾಕಂದ್ರೆ ಅದು ಒಂದು ಜವಾಬ್ದಾರಿ ಕೂಡ ಹೌದು ಯಾಕಂದ್ರೆ ಆ ತರದೊಂದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂತ ಸಿನಿಮಾಗೆ ನಮ್ಮ ಸಿನಿಮಾನ ಕಂಪೇರ್ ಮಾಡ್ತಿದಾರೆ ಅಂತ ಖುಷಿನೂ ಇರುತ್ತೆ ಅಟ್ ದ ಸೇಮ್ ಟೈಮ್ ಅದರ ಎಕ್ಸ್ಪೆಕ್ಟೇಷನ್ಸ್ ಅದು ಹಂಗಿದೆ ಅಂದ್ರೆ ಇದೂ ಅದೇ ತರ ಇರುತ್ತೆ ಅನ್ನೋದು ಇರುತ್ತಲ್ವಾ ಏನ್ ಗೊತ್ತ ಸರ್ ಈಗ ಸಿನಿಮಾದಲ್ಲಿ ಅದಕ್ಕೆ ಅಂತಲ್ಲ ಈಗ ಪಂಚೆ ಹುಟ್ಟಿದೀನಿ ಅದಾದ್ಮೇಲೆ ಎಲ್ಲರು ಕೂಡ ಪಂಚೆ ತಲೆ ಕೂದಲಲ್ಲ ಒಂದು ಹಳ್ಳಿ ಈಗ ಒಂದು ಶೈಲಿ ಆ ಶೈಲಿ ಅಂತ ಕೂಡಲೇ ಕಾಂತಾರ ಅಂತಲ್ಲ ಬಟ್ ಅದು ಕೂಡ ಹಳ್ಳಿ ಸೊಗಡು ಸಿನಿಮಾನೆ ಇದು ಕೂಡ ಹಳ್ಳಿ ಸೊಗಡು ಸಿನಿಮಾನೆ ನಿಜ ಈಗ ಎಕ್ಸಾಂಪಲು ಈಗ ಬೆಂಗಳೂರು ನೇಟಿವಿಟಿ ಅಥವಾ ಬೆಂಗಳೂರು ಕತೆ ಇಟ್ಕೊಂಡು ನೂರಾರು ಪಿಕ್ಚರ್ ಬರುತ್ತೆ ಪ್ಯಾಂಟು ಶರ್ಟ್ ಹಾಕೊಂಡಿರೋದು ಇನ್ನೊಂದು ಈ ಥರದ್ದೆಲ್ಲ ಹಾಗಂತ ಅಂದ್ಕೊಂಡು ಎಲ್ಲ ಪಿಕ್ಚರು ಆ ಪಿಚ್ಚರು ಈ ಥರ ಇದೆ ಅಂತ ಕಂಪೇರ್ ಆಗಲ್ಲ ಬಟ್ ಇವೆಲ್ಲ ವಿಶೇಷವಾಗಿ ಬಂದಂಥ ಸಿನಿಮಾಗಳು ಹೇಳಿ ಕಾಂತಾರ ಇರಲ್ಲ ಹೌದು ಈ ಕೆರೆ ಬೇಟೆಯಲ್ಲಿ ಇರುವಂಥ ಗೆಟಪ್ಪು ಆ ಪಾತ್ರೆ ಅದೇನಾಗುತ್ತೆ ಆಟೋಮೆಟಿಕಲಿ ಸಹಜವಾಗಿ ಇನ್ನೊಂದು ಪಿಕ್ಚರ್ ಕಂಪೇರ್ ಆಗುತ್ತೆ ಆದರೆ ಅಂಥ ದೊಡ್ಡ ಪಿಕ್ಚರ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಪಿಕ್ಚರ್ಗೆ ಆಗೋದಿದೆಯಲ್ಲ ಸತ್ಯವಾಗಲೂ ಹೇಳ್ತೀನಿ ತುಂಬ ಖುಷಿಯಾಗುತ್ತೆ ಅಯ್ಯೋ ನಾವು ಅಂತ ಸಿನಿಮಾನ ಒಳ್ಳೆ ಸಿನಿಮಾ ಮಾಡಬೇಕು ಪ್ರಯತ್ನ ಮಾಡಿದ್ ಆದರೆ ಹೋಲಿಕೆಗಳು ಭಾರಿ ಇಂಪಾರ್ಟೆಂಟ್ ಅಲ್ವಾ ಎಲ್ಲದನ್ನೂ ಏನಕ್ಕೆ ಬೇಕಾದ್ರೂ ಹೋಲಿಸಬಹುದು ಒಳ್ಳೆದಕ್ಕೂ ಹೋಲ್ಸ್ಬಹುದು ಕೆಟ್ಟದಕ್ಕೂ ಹೋಲ್ಸ್ಬಹುದು ನಮ್ಮ ಸಿನಿಮಾನ ಅಂತ ಒಂದು ದೊಡ್ಡ ಸಿನಿಮಾದ ಜೊತೆಗೆ ಹೊಲಿಸ್ತಾ ಇದ್ದಾರೆ ಅಂದಾಗ ನೀವು ಹೇಳಿದಾಗೆ ಸಂತೋಷದ ನಾಲ್ಕು ಪಟ್ಟು ಜವಾಬ್ದಾರಿ ಜಾಸ್ತಿ ಏನಾಗುತ್ತೆ ಗೊತ್ತಾ ನಿಮಗೆ ಈಗ ಬರುವಂಥ ಜನ ಆಡಿಯನ್ಸ್ ಏನು ಮಾಡ್ತಾರೆ ಅಂದ್ರೆ ಈ ಕಾಂತಾರ ಹೋಲಿಕೆ ಮಾಡಿದಾಗ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಏನೋ ಇರ್ತಾರೆ ಹೌದೌದು ನಿಜ ನಾವು ಆಕ್ಚುಲಿ ಅದಕ್ಕೆ ಸಂಬಂಧ ಇಲ್ದಿದ್ದಾಗೆ ಒಳ್ಳೆ ಸಿನಿಮಾ ಮಾಡಿ ತೋರಿಸ್ಬೇಕು ಅದಕ್ಕೆ ಸಂಬಂಧ ಇದ್ದಾಗ ತೋರಿಸ ಕಾಂತಾರಕ್ಕೂ ನಮ್ಮ ಸಿನಿಮಾಗೂ ಯಾವುದೇ ರೀತಿಯ ಹೋಲಿಕೆಗಳಾಗ್ಲಿ ಇನ್ನೊಂದಿಲ್ಲ ಯಾವ್ದ್ರಲ್ಲಿ ಒಂದು ಹಳ್ಳಿ ಅನ್ನೋದೊಂದು ಬಿಟ್ರೆ ಖಂಡಿತವಾಗೂ ಈ ಸಿನಿಮಾ ಇದೇ ಬೇರೆ ಹೌದು ಖಂಡಿತವಾಗೂ ಆ ಹೋಲಿಕೆ ಹೇಳಿದ್ರಲ್ಲ ಅದಂತೂ ಖುಷಿ ಇದೆ ಜವಾಬ್ದಾರಿನೇ ಇದೆ ಅಷ್ಟೇ ಅಂದ್ರೆ ಇದು ಕೆರೆ ಬೇಟೆ ಅನ್ನೋದು ನೀವು ಅಲ್ಲಿ ಹುಟ್ಟಿ ಬೆಳೆದವರ ನಿಮ್ಗೆ ಅದರ ಬಗ್ಗೆ ಎಷ್ಟು ಅರಿವಿತ್ತು ಯಾಕೆಂದ್ರೆ ಸಿನಿಮಾದಲ್ಲಿ ನೀವು ಕೂಡ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ ಬರಿತಾ ಇದೀರ ಅದರ ಅಥೆಂಟಿಸಿಟಿ ನಿಮಗೆ ಗೊತ್ತಿದ್ದಾಗ ಮಾತ್ರ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಇಲ್ಲಿ ನಿಮ್ಗೆ ಏನು ಗೊತ್ತಾಗ ನಾನು ರಾಜಹಂಸ ಆದ್ಮೇಲೆ ಒಂದು ಕ್ವಶನ್ ಕೇಳಿದ್ರಿ ಯಾವ ಸಿನಿಮಾ ಏನು ರಾಜಹಂಶ ಆದ್ಮೇಲೆ ನಂಗೆ ಸುಮಾರಷ್ಟು ಸಿನಿಮಾಗಳು ಬಂತು ಅವಕಾ ಯಾಕೆಂದ್ರೆ ರಾಜಹಂಶ ಕೂಡ ನಿಮ್ಗೆ ಥಿಯೇಟರ್ ಕಲ್ಲಿ ದೊಡ್ಡ ಹಿಟ್ ಆಗದೆ ಇರಬಹುದು ಆದ್ರೆ ನಿಮ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಿಮಗೆ ಜನ ಅದನ್ನ ನೋಡಿದವ್ರಂಶ ರಾಜಹಂಸ ಅಂತ ಅಂದ್ರೆ ಎಲ್ಲರೂ ಕೂಡ ತುಂಬಾ ಜನ ನೋಡಿದ್ರು ನೀವು ನಂಬಲ್ಲಿ ಇನ್ನೂರ ಇನ್ನೂರ ಹತ್ತು ಸಾರಿ ಟೆಲಿಕಾಸ್ಟ್ ಆಗಿದೆ ಕಳೆದ ನಾಲ್ಕು ವರ್ಷದಲ್ಲಿ ಕಲರ್ಸ್ ಅಲ್ಲಿ ಅವೆಲ್ಲವನ್ನೂ ಮೀರಿ ಇದಕ್ಕೂ ಮುಂಚೆ ನಂದು ಜೋಕಾಲಿ ಅಂತ ಒಂದು ಸಿನಿಮಾ ಆ ಜೋಕಾಲಿ ಸಾಂಗ್ ಕೂಡ ದೊಡ್ಡ ಹಿಟ್ಟು ಚುಚ್ಚಿ ನೀವು ಉತ್ತರ ಕರ್ನಾಟಕದ ಕಡೆ ಹೋಗ್ಬಿಟ್ರೆ ನಿಮ್ಗೆ ಚುಚ್ಚಿ ಚುಚ್ಚಿ ಕೊಂದೆಯಲ್ಲೇ ನನ್ನ ಹೃದಯನ ಅಂತ ಹಾಡಂದ್ರೆ ಅಷ್ಟು ಫೇಮಸ್ ಇವತ್ತಿಗೂ ಅದು ಈ ಏನು ಲವ್ ಫೈಲೂರು ಈ ತರ ತರವರಿಗೆಲ್ಲ ಅದಾದ ನಂತರ ನಂಗೆ ಸುಮಾರಷ್ಟು ಅವಕಾಶ ಬಂತು ಆ ಅವಕಾಶಗಳಲ್ಲಿ ಏನು ಗೊತ್ತಾ ನಾವು ಅಂದ್ಕೊಳ್ಳೋ ಥರದ್ದು ಹೀಗೆ ಹೇಗೆ ಅಂದರೆ ಸಿನಿಮಾ ಇರ್ಬೋದು ಯಾವುದೇ ಒಂದು ರಂಗೇ ಇರ್ಬೋದು ಒಬ್ಬೊಬ್ರದ್ದು ಒಂದೊಂದು ಮೆಂಟಾಲಿಟಿ ನಂದು ಹೇಗೆ ಅಂತಂದರೆ ನೀವು ಕೇಳಿದ ಕ್ವಶನ್ ಕಿಂಕೊಂಡು ಸ್ವಲ್ಪ ಬಿಫೋರಿಂದ ಬರ್ತೀವಿ ಹೇಳಿ ಯಾಕೆಂದರೆ ನಿಮಗದು ಈಗ ರಾಜಹಂಸ ಆದಮೇಲೆ ಒಂದಿಷ್ಟು ಅವಕಾಶ ಬಂತು ಅಂದೆ ಆ ಅವಕಾಶಗಳೆಲ್ಲ ಹೇಗಾಗೋಗ್ಬಿಡುತ್ತೆ ಗೊತ್ತಾ ನಿಮಗೆ ನನಗೆ ಹೀಗೆ ಮಾಡಬೇಕು ಅಂತ ಒಂದು ಕನಸಿರುತ್ತೆ ಅಂದರೆ ಯಾವುದೇ ಒಂದು ಸಿನಿಮಾ ಹೀಗೆ ಬಟ್ ನನ್ನ ಕನಸನ್ನು ಅಥವಾ ಇದನ್ನ ಇಂಪ್ಲಿಮೆಂಟ್ ಮಾಡೋಷ್ಟು ಸಕ್ಸಸ್ ನನ್ನ ಹತ್ರ ಇರಲ್ಲ ಆ ಸಕ್ಸಸ್ ಇಲ್ದಿದ್ದಾಗ ಏನಾಗುತ್ತೆ ನಾವು ಯಾರಿಗೂ ಏನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಹೌದು ಹೌದು ಡಿಮ್ಯಾಂಡ್ ಅಂತಂದರೆ ಕೋಟ್ಯಾಂತರ ರೂಪಾಯಿ ಬಜೆಟ್ ಅಂತಲ್ಲ ನೀವು ಏನೇ ಮಾಡೋದಾದ್ರೆ ಇಲ್ಲ ನನ್ನ ಕನಸು ಹೀಗಿದೆ ಏ ಗೆಲುವಿಲ್ದಿದ್ದಾಗ ನೀವು ಏನು ಹೇಳಿದರೂ ಕೂಡ ಅದು ಯಾವುದಕ್ಕೂ ಅಷ್ಟು ಬೆಲೆ ಇರೋಲ್ಲ ಅದಾದ ನಂತರ ನಾನು ಸಿನಿಮಾನೇ ಮಾಡೋದು ಬೇಡ ಏನು ಬೇಡಪ್ಪ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸಿನಿಮಾ ಸೋತ್ರೆ ದುಡ್ಡು ಕಾಸು ಫೈನಾನ್ಷಿಯಲಿ ಸುಧಾರಿಸ್ಕೊಳ್ಳೋದಕ್ಕೆ ನಿಮಗೆ ವರ್ಷಗಟ್ಟಲೇ ಬೇಕು ನಿಮಗೆ ಬ್ಯಾಕ್ಗ್ರೌಂಡು ಅದು ಹೇಳಿದ್ನಲ್ಲ ನಂದು ಯಾವುದೇ ರೀತಿ ನೀವು ಹೇಳಿದ ನೆಕ್ಸ್ಟ್ ಪ್ರಶ್ನೆಗೂ ಬರ್ತೀನಿ ನಿಮಗೆ ಹೆಂಗೆ ಊರು ಮೂಲ ಇದ್ರ ಬಗ್ಗೆ ಅದು ತುಂಬ ದಿವಸ ಬೇಕು ನಿಮ್ಗೆ ಅದಂತ ಸುಧಾರ್ಸ್ಕೊಳ್ಳೋದಕ್ಕೆ ಆ ಸುಧಾರಿಸ್ಕೊಳ್ಳೋದಕ್ಕೆ ನನಗೆ ಎರಡುವರೆ ಮೂರು ವರ್ಷ ಬೇಕಾಯಿತು ಅಲ್ಲಿಂದ ನೆಕ್ಸ್ಟು ಸಿನಿಮಾ ಮಾಡೋ ಮಾಡೋಣ ಮಾಡೋಣ ಅಂತ ಅನ್ಕೊಳ್ತೇನೆ ಇದೆ ಮತ್ತೆ ನನ್ನ ತಮ್ಮ ಇವರೆಲ್ಲರೂ ಕೂಡ ಇನ್ನೊಂದು ಪ್ರಯತ್ನ ಮಾಡೋಣ ಯಾಕೆ ಇಷ್ಟೇ ಅಲ್ಲ ಕಷ್ಟಪಟ್ಟಿದ್ದೀವಲ್ಲ ಇನ್ನೊಂದು ಇಷ್ಟು ವರ್ಷ ಆಗಿದೆ ನನಗೆ ಯಾವತ್ತೂ ಏನು ಗೊತ್ತಾ ಸಿನಿಮಾಕ್ಕೆ ಬಂದು ಸುಮಾರು ವರ್ಷ ಆಗಿದೆ ನಾನು ಸೋತು ಹೋದೆ ಅಂತ ನನಗೆ ಯಾವತ್ತೂ ಮನಸ್ಸಲ್ಲಿ ಇವತ್ತಲ್ದಿದ್ರು ನಾಳೆ ಯಾವತ್ತೊಂದು ಗಿಲ್ಟ್ ಇರಬಾರ್ದು ಇಯೋದು ನಾನು ಅಷ್ಟು ಪ್ರಯತ್ನ ಪಟ್ಟೆ ಆದರೂ ಸೋತುಬಿಟ್ಟನಲ್ಲ ಅಂತ ಇನ್ನೊಂದು ಪ್ರಯತ್ನ ಮಾಡಿ ನೋಡೋಣ ಕೊನೆ ಪಕ್ಷ ಸೋಲಾದರೂ ಕೂಡ ನನ್ನ ಜೀವನದಲ್ಲಿ ಯಾವುದೋ ಒಂದು 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 ಏಜ್ ಆದಮೇಲೆ ಇಲ್ಲಪ್ಪ ಒಳ್ಳೆ ಪ್ರಯತ್ನವಂತೂ ಮಾಡಿದ್ದೆ ನಾನು ನನ್ನ ಒಳ್ಳೆ ಪ್ರಯತ್ನ ಅನ್ನೋದಾದರೂ ಅವ್ನು ಸಮಾಧಾನ ಆಗುತ್ತೆ ಯಾಕಂದ್ರೆ ಪ್ರಯತ್ನ ಅನ್ನೋದು ಇಂಪಾರ್ಟೆಂಟ್ ಅದಾದ ಮೇಲೆ ನಮ್ಮ ಒಂದಿಷ್ಟು ಕತೆಗಳೆಲ್ಲ ಒಂದಿತ್ತು ಒಂದಿಷ್ಟು ಜನ ಅಡ್ವಾನ್ಸು ಕೊಟ್ಟೋಗಿದ್ರೆ ಯಾವುದಾದ್ರೂ ಸಿನಿಮಾಗೆ ಆಮೇಲೆ ನನಗೆ ಅನಿಸ್ತು ಮಾಡೋದು ಬೇಡ ಅವೇನು ಅಂದರೆ ನಿಮಗೆ ಗೊತ್ತಾಗುತ್ತೆ ಏನಂದರೆ ಸಿನಿಮಾ ಏನೂ ಆಗಲ್ಲ ಅಂತ ನಿಮಗೆ ಅನ್ಸ್ಬಿಟ್ರಿ ಈ ಸಿನಿಮಾ ನಾನು ವರ್ಕ್ ಮಾಡ್ತೀನಿ ಈ ಸಿನಿಮಾ ಏನೂ ಆಗಲ್ಲ ಅಂತ ನಿಮಗೆ ಅನ್ಸುತ್ತೆ ನೀವು ಹೆಂಗೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಒಂದು ಸಿನಿಮಾ ಒಂದು ಆಗುತ್ತೆ ಇದ್ರ ಮಾಡೋದ್ರಿಂದ ನನ್ನ ಜೀವನ ಬೇರೆ ಥರ ಹೋಗುತ್ತೆ ಅನ್ನೋದಾದ್ರೂ ಮಾತ್ರ ಎನರ್ಜಿ ಇರುತ್ತೆ ನಿಮಗೆ ಯಾವ ಪಿಕ್ಚರ್ ಮಾಡ್ತಿದ್ದೀಯಾ ಅಂದರೆ ತಲೆ ತುರ್ಸಂಗಾದ್ರೆ ಏನು ಉಪಯೋಗ ಇಲ್ಲಿ ಹಾಗಾಗಿ ಅದಾದ್ರೆ ನಮ್ಮ ರಾಜ್ಗುರು ಡೈರೆಕ್ಟ್ರು ನನ್ನ ಫ್ರೆಂಡ್ ಅವ್ರ ಮುಖಾಂತರ ಸೀದಾ ಬಂದರು ಒಂದು ಲೈನ್ ಹೇಳಿದರು ನನಗೆ ಅವರು ಸುಮಾರು ದಿವಸದಿಂದ ಆಗೋಣ ಅಂತ ಇದ್ದರು ನಾನು ಒಂದು ದಿವಸ ಲೈನ್ ಬಂದು ಹೇಳಿದರು ಜಸ್ಟ್ ಒಂದು ಥ್ರೆಡ್ ನನಗದು ಯಾಕೆ ಇದನ್ನ ಸಿನಿಮಾ ಮಾಡ್ಬೋದಲ್ಲ ಅಂತ ಆ ಥ್ರೆಡ್ ಕೆಟ್ಟಿದಾಗ ಅಲ್ಲಿಂದ ಶುರು ಮಾಡಿದ್ವಿ ಈ ಸಿನಿಮಾನ ನಾವು ಫಸ್ಟ್ ಕೆರೆಬೇಟೆ ಆ ಥರ ನೇಟಿವಿಟಿಗೆ ಮಾಡೋಣ ನಮ್ಮ ವಿಶ್ವ ಯಾಕೆಂದರೆ ನನ್ನ ಹುಟ್ಟು ನನ್ನ ಮೂಲ ನನ್ನ ಅಪ್ಪ ಅಮ್ಮ ನಾನು ದಿವಸ ಬೆಳಗ್ಗೆ ಆದರೂ ಫೋನ್ ತಗೊಂಡ್ರೆ ಫಸ್ಟ್ ಊರಿಗೆ ಅಂದರೆ ನನ್ನ ಭಾಷೆ ಅಂತ ನಾನು ಊರ ಜೊತೆಗೆ ಕನೆಕ್ಟ್ ಇರೋನು ತಿಂಗಳಲ್ಲಿ ಹದಿನೈದು ದಿವಸ ಊರಲ್ಲೇ ಇರೋದು ಮಾಡಿದ್ರೆ ನನಗೆ ಎಲ್ಲಿ ಶಕ್ತಿ ಇದೆ ನನಗೆ ಎಲ್ಲಿ ಸ್ಟ್ರೆಂತ್ ಇದೆ ಆ ಊರನ್ನೇ ಹಿಡಿಬೇಕು ನಾವು ಯಾವತ್ತೂ ಅಷ್ಟು ಈಗ ಎಕ್ಸಾಂಪಲು ಅಣ್ಣವ್ರು ಇರ್ಬೋದು ವಿಷ್ಣು ಅವರು ಇರ್ಬೋದು ಅಂಬ್ ಅಂಬರೀಷ್ ಅವರು ಇರ್ಬೋದು ಇವರೆಲ್ಲರೂ ಏನು ಗೊತ್ತಾ ಅವರವರಿಗೆ ಎಲ್ಲೆಲ್ಲಿ ಅವರ ಭಾಷೆ ಸ್ಟ್ರಾಂಗ್ ಇತ್ತು ಅವರ ಏನು ಮದರ್ ಟಂಗ್ ಅಂದ್ರಲ್ಲಿ ನಮ್ಮ ಕನ್ನಡದಲ್ಲಿ ಯಾವ ಬಾ ನೇಟಿವಿಟಿ ಭಾಷೆ ಸ್ಟ್ರಾಂಗ್ ಇತ್ತು ಅಲ್ಲಿ ಸಿನಿಮಾಗಳೇ ಭಾಷೆಗಳ ಸಿನಿಮಾಗಳೇ ಜಾಸ್ತಿ ಬಂತು ನಿಜ ಈಗ ಇವರು ಇರ್ಬೋದು ರಿಷಬ್ ಶೆಟ್ಟಿ ಅವರು ಇರ್ಬೋದು ರಕ್ಷಿಶ್ ಅವರು ಏನು ಮಾಡ್ತಾರೆ ಅವ್ರಿಗೆ ಯಾವ ಭಾಷೆಯಲ್ಲಿ ಸ್ಟ್ರೆಂತ್ ಇರುತ್ತೆ ಆಮೇಲೆ ಮಾಡ್ತೀವಿ ಈಗ ನಮಗೆ ನಮ್ಮ ಮಲ್ನಾಡು ಭಾಷೆ ಮೇಲೆ ಸ್ಟ್ರೆಂತ್ ಇದೆ ಆಮೇಲೆ ಆ ಮಲ್ನಾಡು ಭಾಷೆ ಸಿನಿಮಾಗಳು ಜಾಸ್ತಿ ಬಂದಿದೆ ಹಾಗಾಗಿ ಏನು ಮಾಡಿದ್ವಿ ಆ ಸಿನಿಮಾನ ಅಲ್ಲಿಗೆ ನೇಟಿವಿಟಿಗೆ ತಗೊಂಡೋಣ ಅಂತ ಹೇಳಿ ಅಲ್ಲಿಂದ ನಿಧಾನ ಒಂದು ಹಳ್ಳಿ ಅಲ್ಲಿಂದ ಕೆರೆ ಬೇಟೆ ಹೇಗೆ ಹೋಗ್ಬೋದಂತೂ ಶುರುವಾಯಿತು ಬಟ್ ನನಗೆ ಸರ್ ಇದು ಮಲೆನಾಡ ಭಾಗದಲ್ಲಿ ಕರಾವಳಿ ಈ ತರ ಭಾಗದಲ್ಲಿ ನಡೆಯುವಂತ ಕಥೆ ಅಂತ ಅನ್ಸಿದ್ರು ಭಾಷೆ ಮಾತ್ರ ಕೆಲವೊಂದಿಷ್ಟು ಭಾಷೆ ಕೆಲವೊಂದಿಷ್ಟು ಶೈಲಿ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಸಿಮಿಲರ್ ಅನಿಸ್ತಿತ್ತು ಏನ್ ಗೊತ್ತಾ ಸೌತ್ ಕೇಂದ್ರ ಬೇರೆ ನಿಮಗೆ ಸೌತ್ ಕೇಂದ್ರ ಅಂತಂದ್ರೆ ಉಡುಪಿ ಮಂಗಳೂರು ಇವೆಲ್ಲ ಬಂದು ಘಟ್ಟದ ಕೆಳಗೆ ಅಂತೀವಿ ಸೌತ್ ಕೇಂದ್ರ ಈ ಕುಂದಾಪುರ ಘಟ್ಟದ ಕೆಳಗೆ ಇದು ಘಟ್ಟದ ಮೇಲೆ ಘಟ್ಟದ ಮೇಲೆ ಅಂತಂದ್ರೆ ನಿಮಗೆ ಈ ಮಲ್ನಾಡ್ ರೀಜನ್ನು ಈ ಹಾಸನ ಸಕಲೇಶ್ಪುರದಿಂದ ಶುರುವಾದ್ರೆ ನಿಮ್ಗೆ ಶಿವಮೊಗ್ಗ ಈ ಶಿವಮೊಗ್ಗ ಚಿಕ್ಕಮಗಳೂರು ಇವೆಲ್ಲವೂ ಇದು ಭಾಷೆಯಲ್ಲಿ ಏನ್ ಗೊತ್ತಾ ಡಿಫ್ರೆನ್ಸ್ ಇರುತ್ತೆ ಹೇಳಿ ಅಲ್ಲಿಗೆ ಇಲ್ಲಿಗೆ ತುಂಬಾ ವ್ಯತ್ಯಾಸ ಇದೇನು ಗೊತ್ತಾ ನಿಮಗೆ ತುಂಬಾ ಈಸಿ ಭಾಷೆ ಬೆಂಗಳೂರಿನವರಿಗೂ ಕನೆಕ್ಟ್ ಆಗುತ್ತೆ ಉತ್ತರ ಕರ್ನಾಟಕದ ತುಂಬಾ ಜನ ಕನೆಕ್ಟ್ ಆಗಿದ್ದಾರೆ ಭಾಷೆಗೆ ಹೌದು ಮತ್ತೊಂದು ನಮ್ ಭಾಷೆ ಏನ್ ಗೊತ್ತಾ ಅದ್ರಲ್ಲಿ ಆ ಒಂದು ಸ್ಲಾಂಗ್ವೇಜ್ ಚೆನ್ನಾಗಿ ಅದಕ್ಕೊಂದು ಸೊಗಡಿದೆ ನಿಮ್ಗೆ ಎಂತ ಎಂತ ಈಗ ನೀವು ಕೇಳ್ತೀರ ಹತ್ರ ಏನ್ ಮಾಡ್ತಿದಿರಿ ಅಂತೀರಿ ನಾನ್ ಹಿಂಗ್ ಕೇಳ್ತೀನಿ ಎಂತ ಮಾಡ್ತಿದ್ಯಾ ಎಂತ ಮಾಡ್ತಿದ್ಯಾ ಈಸರ್ಗು ಕೂಡ ಅರ್ಥ ಎಲ್ಲ ಊಟ ಆಯ್ತಾ ಅಂತೀರಿ ನೀವ್ ಹಿಂಗೀಗ ಅಮ್ಮ ಬನ್ನಿ ಅಂತಿರೋ ನಾವ್ ಅಮ್ಮ ಬಾರೆ ಈಗ ತರ ಅಂದ್ರೆ ಅಷ್ಟೇ ಪದಗಳಲ್ಲಿ ಇರುತ್ತಾ ಬಾರೆ ಓತೀನಿ ಬತ್ತಿನಿ ತಿಂತೀನಿ ಮಾಡ್ತೀನಿ ಈ ತರದ್ರಲ್ಲಿ ಎಂಡ್ ಆಗುತ್ತೆ ಪದಗಳು ನಿಮ್ಗೆ ಇಡೀ ಸಿನಿಮಾದಲ್ಲಿ ಏನ್ ಗೊತ್ತಾ ಭಾಷೆನೆ ಏನು ಗೊತ್ತಾ ತುಂಬಾ ನಿಮ್ಗೆ ಅದು ಸೌಂಡಿಂಗೇ ಬೇರೆ ಇರುತ್ತೆ ಕೆರೆ ನೀವು ನೋಡಿ ಗೊತ್ತಾ ನಿಮ್ಮ ಡೈಲಾಗ್ ಎಲ್ಲಾಗೆಲ್ಲ ನೋಡ್ದಾಗ ಯಾವುದೋ ಎಕ್ಸಾಂಪಲ್ ಸಿನಿಮಾದಲ್ಲಿ ನಾಚಿಕೆ ಎಲ್ ಗೊತ್ತಾ ಅದು ಸೊಗಡು ಬೇರೆ ಅಂತ ಅಷ್ಟೇ ನೀವು ಹೇಳಿದ್ರಲ್ಲ ಆ ಡೈಲಾಗ್ ಹೇಳಿದಾಗ ನನ್ನ ನೆನಪಾಯಿತು ಟ್ರೇಲರ್ ರಿಲೀಸ್ ಆದ್ಮೇಲೆ ಕೆಳಗಡೆ ಕಮೆಂಟ್ಸ್ ಓದ್ತಾ ಇದ್ದೆ ನಾನು ಈ ತರ ಒಂದು ಈ ತರದ ಕ್ಯಾರೆಕ್ಟರೈಸೇಷನ್ ಕೊಡಿ ಕನ್ನಡ ಸಿನಿಮಾಗೆ ಹೀರೋ ಅಂದ ತಕ್ಷಣ ಹೀರೋಯಿಸಮ್ ತೋರಿಸೋದು ಆ್ಯಕ್ಷನ್ ಮಾಡೋದು ಬರೀ ಹೀರೋಯಿನ್ ಕಾಪಾಡೋದು ಅಲ್ಲ ಹೀರೋ ಆದೋನು ಕೂಡ ತನ್ನಲ್ಲಿರುವಂತಹ ಯಾವ್ದೆಲ್ಲ ಶೇಡ್ಸ್ ಇದೆ ಪರ್ಫೆಕ್ಟ್ ಇರುವಂತ ಕ್ಯಾರೆಕ್ಟರೈಸೇಷನ್ ಕೊಟ್ಟಿದಾರ ಈ ತರದ ಸಿನಿಮಾಗಳು ನಮಗ್ ಬೇಕು ಅಂತ ಹೇಳಿದ್ರು ತುಂಬಾ ಕಮೆಂಟ್ಸ್ ಇದೆ ನೀವು ಓದಿರ್ತೀರ ಸೊ ಈ ತರದ ಕ್ಯಾರೆಕ್ಟರೈಸೇಷನ್ ರೂಪಿಸ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಕಷ್ಟ ಅನಿಸ್ತು ಯಾಕೆಂದ್ರೆ ಒಂದು ಗ್ರೇ ಶೇಡೆಡ್ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ತಾಯಿನೇ ಹೇಳಿಬಿಡ್ತಾಳೆ ಒಂದಾಕ್ಬಿಡಿ ಸರ್ ನಾನು ಸೊ ಅಷ್ಟೊಂದು ವಿಕೃತವಾಗಿರ್ತಾನೆ ಹೀರೋ ಅನ್ನೋನು ಆ ಥರ ಇಲ್ಲ ನಮ್ಮ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸೊ ಆ ಥರದ ಕ್ಯಾರೆಕ್ಟರೈಸೇಷನ್ ರೂಪಿಸ್ಕೊಳ್ಳೋದಕ್ಕೆ ಆಯಿತು ಬ್ರದರ್ ನೀವು ನಂಬ್ತಿರೋ ನಮ್ಮಲ್ಲ ಒಂದೇ ಒಂದು ದಿವಸ ನಾನು ರಿಹರ್ಸಲ್ಲು ಗೇರ್ಸಲ್ಲು ಏನೇನು ಈ ಸಿನಿಮಾಗೆ ಅಂತ ಮಾಡಿಲ್ಲ ಬಟ್ ಎಲ್ಲ ಆರ್ಟಿಸ್ಟಿಗೂ ಮಾಡಿಸಿದ್ದೀನಿ ಕೇಳಿಬೇಕಾದ್ರೆ ಡೈರೆಕ್ಟ್ ಇರ್ಬೋದು ನಾನು ಇರ್ಬೋದು ಹೀರೋಯನ್ನಿಂದ ಹೇಳೋದು ಸಣ್ಣ ನಮ್ಮ ಸಿನಿಮಾದಲ್ಲಿ ಐವತ್ತು ಜನ ಆರ್ಟಿಸ್ಟ್ ಇದ್ದಾರೆ ಎಲ್ಲರಿಗೂ ಮಾಡಿಸಿದ್ದೀವಿ ನಾನು ಮಾತ್ರ ಎಲ್ಲೂ ಮಾಡೋದಕ್ಕೆ ಟೈಮ್ ಆಗಿಲ್ಲ ನಂಗೆ ಮಾಡಬೇಕು ಮಾಡಬೇಕು ಅಂತ ಇತ್ತು ನಾನು ಮಾತ್ರ ಒಂದು ಎರಡು ದಿವಸ ದಿವಸ ಒಂದು ಅರ್ಧ ಅರ್ಧ ಗಂಟೆ ಸಂಜೆ ಟೈಮ್ ಸಿಕ್ಕಿದಾಗ ಯಾಕಂದರೆ ನಿಮ್ಗೆ ಗೊತ್ತಲ್ಲ ಒತ್ತಡ ನನ್ನ ಹೆಂತಿ ಎದುರುಗಡೆ ಮಾತ್ರ ಒಂದು ಸುಮ್ಮನೆ ಒಂದು ಎಲ್ಲ ಸೀನ್ಗಳನ್ನೂ ಒಂದೊಂದ್ಸರಿ ಮಾಡ್ತಾ ಹೋಗ್ತೀವಿ ಇದಕ್ಕೂ ಮುಂಚೆ ಏನು ಗೊತ್ತಾ ನಾವೇ ಸ್ಕ್ರೀನ್ ಪ್ಲೇ ಮಾಡಿದಾಗ ನಾವೇ ಬರೆದಾಗ ಡೈಲಾಗ್ಸು ನನಗೇನಂದ್ರೆ ಎಲ್ಲ ಕ್ಯಾರೆಕ್ಟರ್ಗಳು ನನ್ನ ಕ್ಯಾರೆಕ್ಟರ್ ಕೂಡ ಇತ್ತು ಆಮೇಲೆ ಜೊತೆಗೆ ನಾವು ಬರೆಯೋ ಅಷ್ಟೊತ್ತಿಗೆ ಈ ಸಿನಿಮಾನ ನಾವು ಮಾಡಬೇಕು ಅಂತಂದಾಗ ನನ್ನ ಒಳಗಡೆಗೆ ಇದೆಯಲ್ಲ ನಾನು ಆ್ಯಕ್ಚುಲಿ ಈಗ ನೋಡೋದಕ್ಕೆ ಸಾಫ್ತಾರೆ ಇರ್ಬೋದು ಆದರೆ ನನ್ನ ಒಳಗಡೆಗೆ ಏನು ಗೊತ್ತಾ ಈ ವ್ಯಾಘ್ರ ಅನ್ನೋದಕ್ಕಿಂತ ನನ್ನಲ್ಲಿ ಒಂದು ಸ್ಪಿರಿಟು ಎನರ್ಜಿ ಫೋರ್ಸು ಇದು ಯಾವಾಗ್ಲೂ ಜಾಸ್ತಿ ನನಗೆ ಹಾಗಾಗಿ ನನ್ನ ತನನೇ ನನ್ನ ಕ್ಯಾರೆಕ್ಟರ್ನೆ ನಾವಲ್ಲಿ ಇಟ್ಕೊಂಡ್ವಿ ಹಂಗಂತ ಹೇಳಿ ಸಿನಿಮಾದಲ್ಲಿ ಬರೋ ಕತೆಗೆ ಇದೆಲ್ಲ ಕಂಟೆಂಟ್ ಅಲ್ಲ ಬಟ್ ಹೌದೌದು ಔಟ್ಪುಟ್ ಹಾಗಾಗಿ ನಮ್ಗೆ ಏನೂ ಅದು ಕಷ್ಟನೇ ಅನಿಸಿಲ್ಲ ಆದರೆ ಉಳಿದಂಥವ್ರು ಮಾತ್ರ ತುಂಬಾ ಕಷ್ಟ ಆಯಿತು ಆ ಭಾಷೆ ಹಿಡಿಯೋದಿದೆಯಲ್ಲ ಬಟ್ ಎಲ್ಲ ಆರ್ಟಿಸ್ಟ್ ನಿಮ್ಗೆ ಅಷ್ಟೇ ಪ್ರಯತ್ನ ಮಾಡೋದು ವಾರ ಗಟ್ಟಲೆ ಹದಿನೈದು ದಿವಸ ಗಟ್ಟಲೆ ಪ್ರಯತ್ನ ಆಯ್ತು ನನಗೆ ಬಟ್ ಏನಂತಂದ್ರೆ ನೀವು ಪ್ರಿಪ್ರೇಷನ್ ಆಗಿಲ್ಲ ಅನ್ನೋದಕ್ಕೂ ಆಗಲ್ಲ ಈ ಆರು ತಿಂಗಳು ಪ್ರೊಸೆಸ್ ನಡೀತಲ್ವ ನಾವು ಸ್ಕ್ರಿಪ್ಟಲ್ಲಿ ಆರು ತಿಂಗಳು ಪ್ರೊಸೆಸೇ ಪ್ರಿಪ್ರೇಷನ್ ನಿಜ ನಿಜ ಅದೇನು ಒಂದೆರಡು ದಿವಸನೇ ಹೇಳಿ ದಿವ್ಸನೂ ನನ್ನ ಡೈಲಾಗ್ ಬರೀ ಎಷ್ಟೊತ್ತಿಗೆ ಸುಮ್ಮನೆ ಹಾಂ ಇದು ಹಿಂಗೆ ಹೇಳಿದ್ರಿ ಚೆನ್ನಾಗಿರುತ್ತಾ ಹಾಗೆ ಈಗ ಎಕ್ಸಾಂಪಲ್ ನಿಮ್ ನಾಚಿಕೆದೇ ಹೇಳಿದ್ರಿ ನಾಚಿಕೆ ಯಾವ ಥರ ಬೇಕಾದ್ರೆ ಹೇಳ್ಬೋದು ಬರಿಬೇಕಾದ್ರೆ ನಿಮ್ಮ ತಲೆ ಯಾವ ಶೈಲಿಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಹೌದು ಈ ಆರ್ಟಿಸ್ಟ್ ಎದುರುಗಡೆ ಆಪೋಸಿಟ್ ಯಾವ ಥರ ಇದ್ರೆ ಹಂಗಾಗಿ ಅದು ರಿಹರ್ಸಲ್ ಆದಾಗೆ ಬಿಡಿ ಆಮೇಲೆ ನನಗೆ ಟ್ರೈಲರ್ ಮತ್ತು ಟೀಸರ್ ಇಷ್ಟ ಆದಂತಹ ಶಾರ್ಟ್ಸ್ ಕ್ಯಾಮ್ರಾ ವರ್ಕ್ ತುಂಬಾ ಅದ್ಭುತವಾಗಿ ಮೂಡ್ಬಂದಿದೆ ಅದ್ರಲ್ಲಿ ನಿಮ್ದು ಕೆಲವೊಂದು ಇಂಟೆನ್ಸ್ ಲುಕ್ ಗಳಿದೆ ಮೂರ್ ನಾಲ್ಕ್ ಕಡೆ ನಿಮ್ಗೆ ಹೊಡಿತಾರೆ ಹೊಡೆದಾಗೆಲ್ಲ ನೀವೊಂದು ಲುಕ್ ಕೊಡ್ತೀರಾ ತುಂಬಾ ಇಂಟೆನ್ಸ್ ತುಂಬಾ ತೀಕ್ಷ್ಣವಾದಂತಹ ಲುಕ್ ಎರಡು ಜನ ಹೇಳಿದ್ರೆ ಈಗ ನಿನ್ನೆ ಯಾರೋ ಒಬ್ರು ತುಂಬಾ ದೊಡ್ಡ ಡೈರೆಕ್ಟರ್ ಫೋನ್ ಮಾಡಿದ್ರು ನೀವು ಆ ಗೆಜ್ಜೆಲ್ ಹೊಂದಿಂಗ್ ಹಳ್ಳಿ ಹುಡುಗರುಗಳಿಗೆ ಹಿಂಗಾಗತ್ತೆ ಅಂದ್ರು ಇದೇನ್ ಗೊತ್ತಾ ಬಟ್ ನಮ್ ಡೈರೆಕ್ಟರ್ ಇದಾರಲ್ಲ ಎಲ್ಲರೂ ನಾವು ಸೀರೆ ಟೀಮ್ ವರ್ಕ್ ಆದ್ರೆ ನಮ್ಮ ಡೈರೆಕ್ಟರ್ ಇರ್ಬೋದು ಕ್ಯಾಮ್ರಾ ಈ ಸಿನಿಮಾನ ಏನಂದರೆ ಒಂದು ರಿಯಾಲಿಟಿಗೆ ಏನು ಬೇಕು ಆ ಥರ ಮುಂಚೆನೇ ನಾವೆಲ್ಲ ಪ್ಲಾಂಡೆ ಆಮೇಲೆ ನಮ್ಮ ಡೈರೆಕ್ಟ್ರು ಒಂದು ಶಾರ್ಟ್ಸು ಒಂದು ಕಂಪೋಸಿಂಗು ಇದೆಲ್ಲದೂ ಕೂಡ ರೆಗ್ಯುಲರ್ ಬಿಟ್ಟು ಬೇರೆ ಒಂದು ಪ್ಲ್ಯಾನ್ ಮಾಡಿದರು ಅಂದರೆ ಆಗಿ ಬೇಡ ಸ್ವಲ್ಪ ರಿಯಾಲಿಟಿ ಕಮರ್ಷಿಯಲ್ನೇ ಸ್ವಲ್ಪ ರಿಯಾಲಿಟಿ ಆಗಿ ಹೋಗೋಣ ಈ ಥರದ್ದೆಲ್ಲ ಮಾಡಿದಾಗ ಅದು ಆಮೇಲೆ ನಿಮ್ಗೇನು ಗೊತ್ತಾ ಸಿನಿಮಾದ ದಿವಸ ನಮ್ಮಲ್ಲಿ ಯೂನಿಟ್ ಇರೋದು ಎರಡೇಡ್ ಕ್ಯಾಮ್ರಾ ಇರೋದು ಎಲ್ಲದೂ ಇರೋದು ಸುಮಾರು ಎಪ್ಪತ್ತು ದಿವಸ ಶೆಡ್ಯೂ ಎಲ್ಲ ಥರದಲ್ಲೂ ದೊಡ್ಡ ದೊಡ್ಡ ಆದ್ರೆ ನಿಮ್ಗೆ ಲೈಟ್ ಇದೆ ಇನ್ನೊಂದಿದೆ ಅಂತ ಹೇಳಿ ನಮ್ ಕ್ಯಾಮ್ರಾಮನ್ ಸುಮ್ ಸುಮ್ನೆ ಲೈಟ್ ಹಾಕ್ತಾ ಇದ್ದಿಲ್ಲ ಆದ್ರೆ ಎಕ್ಸ್ಟ್ರಾ ಲೈಟ್ಸ್ ಈಗ ಏನಾಗುತ್ತೆ ಅಂದ್ರೆ ಅದು ಇಂದ ಹೊರಗೆ ಹೋಗ್ಬಿಡುತ್ತೆ ಕೆಲವು ಕಡೆ ಅದನ್ನೆಲ್ಲೂ ಪ್ಲಾನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎದುರುಗಡೆ ಸಿನಿಮಾ ಅಂತ ಅನ್ಸಲ್ಲ ಟ್ರೈಲರ್ ನೋಡ್ತಾ ಇರಿ ಸುಮ್ನೆ ಒಂದು ಐದು ನಿಮಿಷ ನೀವು ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಟ್ರೈಲರ್ ನೋಡಿ ಅಥವಾ ಸಿನಿಮಾ ಬಂದ್ಮೇಲೆ ನೋಡಿ ನಿಮಗೆ ಯಾವ್ದೋ ಒಂದು ಊರಲ್ಲಿ ಘಟನೆ ನಡೀತಿದೆ ನಾನು ಕೂಡ ಎದುರುಗಡೆ ನಿಂತ್ಕೊಂಡು ನೋಡ್ತಾ ಇದೀನಿ ಅಂತ ಅನ್ಸುತ್ತೆ ಅದು ಡಿಐ ಕೂಡ ಒಂದು ಕಾರಣ ಅನ್ಸುತ್ತೆ ಯಾಕಂದ್ರೆ ತೀರಾ ಆಡಂಬರವಾಗಿ ತೀರಾ ಬ್ರೈಟ್ ಆಗಿ ತೋರಿಸಿರೋ ತರ ಕಾಣ್ತಿಲ್ಲ ನ್ಯಾಚುರಲ್ ಆಗಿ ಹಿಂಗೆ ಇರ್ಬೇಕು ಹಂಗೆ ಇತ್ತು ಡಿ ಇದು ಅಷ್ಟೇ ಟೂನ್ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಆಮೇಲೆ ಟೀಮ್ ಇರ್ಬೋದು ಎಲ್ಲರೂ ಕೂಡ ಒಂದು ಮಾಡಿ ಅದು ಆಮೇಲೆ ಡಿ ಐ ಸ್ಟುಡಿಯೋ ಕಲರಿಸ್ಟ್ ಇರ್ಬೋದು ಆ ಟೂನ್ ಎಲ್ಲರೂ ಸುಮಾರು ಜನಕ್ಕೆ ಮೊನ್ನೆ ಆದ ಒಂದು ಟೀಮ್ನವ್ರು ಸಿಕ್ಕಿದ್ರು ನಮ್ಮ ಸೆನ್ಸಾರ್ನವ್ರು ಅನ್ಸತ್ತೆ ಅವರು ಹೇಳ್ತಾ ಇದ್ರು ಏ ಸರ್ ನಾನು ಸುಮ್ಮನೆ ಹೊರಗಡೆ ಇದ್ದೆ ಅಡ್ ಇದು ಈ ಸಿನಿಮಾಗ್ ಟೂನ್ ಅದು ಕೆರೆಬೇಟೆ ಟೂನ್ ಕೊಡ್ರಿ ಇದಕ್ಕೆ ಇದ್ರು ನಿಮ್ಗೆ ಅದು ಖುಷಿ ಅಲ್ವಾ ಯಾರು ಸಿನಿಮಾದವರು ಆ ಸಿನಿಮಾ ತು ಈಗಿ ನಾವೇನು ಗೆದ್ದಿಲ್ಲ ಸಿನಿಮಾ ಎಲ್ಲವೂ ಪ್ರಾಕ್ಟಿಕಲ್ ಗೊತ್ತ ಬರದ ನಾನು ಹೆಂಗ್ ಮಾತಾಡೋದಿದೆ ಅಂತಂದ್ರೆ ನಿಮ್ಗೆ ಏನೋ ಸಿನಿಮಾ ಆಲ್ರೆಡಿ ಗೆದ್ದು ಹಂಡ್ರೆಡ್ ಡೇಸ್ ಖಂಡಿತವಾಗೂ ನಮಗೆಲ್ಲ ಇದು ಗೊತ್ತಿದೆ ಏನ್ ಹೇಳಿ ಸಿನಿಮಾ ಪಾಸಿಟಿವ್ ವೈಬ್ಸ್ ಬರ್ತಿದೆ ಅಂತ ಹೇಳ್ತಿದ್ದೀನಿ ಸಿನಿಮಾ ತುಂಬಾ ಕಷ್ಟ ಇದೆ ಈಗ ನಾನು ಬಹು ಏನು ನಾನೇ ಎಷ್ಟೋ ಸರಿ ಅನ್ಕೊಳ್ತೀನಿ ಮನೇಲಿ ಬೆಳಿಗ್ಗೆ ರಪ್ಪು ಐದೈದು ಕಾಲಿಗೆ ಹೆಚ್ಚರಾಗ್ಬಿಡುತ್ತೆ ನಾ ಇದನ್ನೇ ನಾನು ಹೆಂಡತಿ ಅಂತ ಹೇಳ್ತೀನಿ ಅರುಣ ಎಂತಕ್ಕೆ ಜನ ನಮ್ಮ ಪಿಕ್ಚರಿಗೆ ಬರ್ಬೇಕು ಹೌದು ನಾನು ಯಾರು ಅಂತ ಬರ್ತಾರೆ ಹೇಳೋದು ಸಿನಿಮಾ ಪಬ್ಲಿಸಿಟಿ ಮಾಡ್ತಿದ್ದೀನಿ ಪ್ರಮೋಷನ್ ಮಾಡ್ತಿದ್ದೀವಿ ಎಲ್ಲ ಹೌದು ಇದಕ್ಕೂ ಮುಂಚೆ ಹೌದು ರಾಜಾ ಹಂಸರ್ ದೊಡ್ಡ ದೊಡ್ಡವ್ರಿಗೆ ಇಲ್ಲ ಕಣೆ ಬಟ್ ಆದರೂ ಯಾಕೆ ಬರ್ತಾರೆ ನನಗೆ ಅದೇ ದಿವಸ ಒಂದು ಕ್ವಶನ್ ನಮ್ಮ ಸಿನಿಮಾಕ್ಕೆ ಯಾಕೆ ಜನ ಬರಬೇಕು ಹೌದು ನಾನು ಚೆನ್ನಾಗಿ ಮಾಡಿದ್ದೀನಿ ಇವೆಲ್ಲವೂ ಸತ್ಯ ಏನಕ್ಕೆ ಬರಬೇಕು ನಾನು ಯಾರು ನಾನೇನು ದೊಡ್ಡ ಸೂಪರ್ ಸ್ಟಾರ್ ಅಥವಾ ಇನ್ನು ದೊಡ್ಡ ಬ್ಯಾಗ್ರೌಂಡ್ ಇದೆ ಇಡೀ ಕರ್ನಾಟಕಕ್ಕೆ ಏನು ಹೋವು ಅನ್ನೋ ಗೊತ್ತಿರೋ ಮುಖನ ಬಟ್ ಆದರೆ ಏನು ಗೊತ್ತಾ ಒಂದೊಂದು ಸರಿ ಮತ್ತೆ ಒಂದು ಸ್ವಲ್ಪ ಇಲ್ಲ ಕಂಟೆಂಟೇ ಅಪ್ಪ ಯಾವುದು ಕೂಡ ಅಪ್ಪ ಅಲ್ಲ ಅಂತ ಒಂದು ಫೈನಲ್ ನಿರ್ಧಾರ ಆದಾಗ ಒಂದು ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆ ಮೇಲೆ ಇಲ್ಲ ಈ ಸಿನಿಮಾ ಏನೊಂದು ಆಗುತ್ತೆ ಹ್ಮ್ ಹ್ಮ್ ಮತ್ತಾಗ್ಬೋದು ಅಂತ ಅನ್ಕೊಳ್ತೀನಿ ಖಂಡಿತ ಆಗುತ್ತೆ ಅಂತ ವೈಬ್ಸ್ ಎಲ್ಲ ಕಾಣ್ತಿದೆ ಸರ್ ಪಾಸಿಟಿವ್ ಆಗಿ ಇನ್ನು ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಮಾತಾಡಬೇಕು ಸೊ ಪ್ರೊಡ್ಯೂಸರ್ ನಿಮ್ ತಂಡ ಜೊತೆಗಿದೆ ಅಂದ್ರೆ ಒಬ್ಬ ಅವರು ತಮ್ಮ ಪ್ರೊಡ್ಯೂಸರ್ ಅಥವಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಬ್ಬ ನಟ ಅನ್ನೋದಕ್ಕಿಂತ ಈ ಸಿನಿಮಾಗೆ ನಿಮ್ಮ ತಮ್ಮನ್ನ ತಾವು ನಿಮ್ ನೀವು ಈ ಸಿನಿಮಾಗೆ ಎಷ್ಟೋ ಕೆಲಸ ಮಾಡಿದ್ರೂ ಅದೇ ತರ ಅವ್ರಿಗೂ ತಮ್ಮ ಕೈಲಾದಷ್ಟು ಕೆಲಸ ಮಾಡದಂತ ಟೀಮ್ ಹೇಳಿ ಅವ್ರಿಗೆ ನಾನೇ ಇಂಟ್ರೊಡ್ಯೂಸ್ ತಮ್ಮ ಇವನು ಬೇಸಿಕ್ಲಿ ಬಂದು ಅಡ್ವೊಕೇಟು ಈ ನಮ್ಮ ಸಿನಿಮಾ ಶುರುವಾದಲ್ಲಿಂದ ಒಂದೂವರೆ ವರ್ಷದಿಂದ ಈ ಜನಮನ ಸಿನಿಮಾಸ್ ಅನ್ನೋದು ನಮ್ಮದೇ ಸಂಸ್ಥೆ ಇವನೇ ಸಂಪೂರ್ಣವಾಗಿ ಇನ್ಚಾರ್ಜ್ ಆಗಿ ಇನ್ನೂ ಒಬ್ಬ ಬರಬೇಕಿತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಂದಿಲ್ಲ ಇವನು ಜೈಶಂಕರ್ ಅಂತ ಅಂದರೆ ಇವರು ಬಂದು ರಘು ಅಂತ ಹೇಳಿ ಈ ನಮ್ಮ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರು ಮಾಡಿದ್ದಾರೆ ಅವೆಲ್ಲವನ್ನೂ ಮೀರಿ ಈ ಸಿನಿಮಾ ನಮ್ಮ ಪ್ರೊಡಕ್ಷನ್ಗೆ ಇವರು ಕೂಡ ಸುಮಾರಷ್ಟು ಸಪೋರ್ಟ್ ಇವ್ರ ತಂದೆ ರಾಮಾಂಜಿ ಅಂತ ಹೇಳಿ ಯಾವ್ಯಾವ ಥರ ನನಗೆ ಏನೇನು ಬೇಕು ಅಂತ ಅಂದಾಗ ಒಂದು ದಿವಸನೂ ಏನು ಅಂತ ಕೇಳಿದೆ ಅದು ಹಣಕಾಸು ಇರ್ಬೋದು ಮಾರಲ್ ಸಪೋರ್ಟ್ ಇರ್ಬೋದು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದಂಥವ್ರು ಜೊತೆಗೆ ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇವನಿಗೂ ಕೂಡ ಮುಂದೆ ದೊಡ್ಡ ಮಟ್ಟದಲ್ಲಿ ಏನು ದೊಡ್ಡ ಮಟ್ಟ ಅಂದರೆ ಹೀರೋ ಆಗಬೇಕು ಅನ್ನೋದೇ ದೊಡ್ಡ ಕನಸಿದೆ ಖಂಡಿತವಾಗೂ ಅವೆಲ್ಲ ಪೊಟೆನ್ಷಿಯಲ್ ಹೀರೋ ಅಂತ ಮಾತಾಡಿದ್ದೀನಿ ಏನು ಸರ್ ನಮಸ್ತೆ ನನ್ನ ಹೆಸರು ರಘುರಾಜಾನಂದ ಅಂತ ಹೇಳಿ ನನಗೆ ಈ ಟೀಮ್ ಸಿಗೋ ಕಾರಣ ನನ್ನ ಸ್ನೇಹಿತ ಶಶಾಂಕ್ ಅಂತ ಹೇಳಿ ಜೈಶಂಕರ್ ಸರ್ ಅವ್ರ ಜೊತೇಲಿ ಕೆಲಸ ಮಾಡ್ತಿದ್ದಂಥ ಹುಡುಗನು ಆಮೇಲೆ ನನಗೆ ಫಸ್ಟ್ ಪರಿಚಯ ಆಗಿದ್ದು ಜೈಶಂಕರಣ್ಣ ಅವ್ರ ಕಡೆಯಿಂದ ನಮಗೆ ಗೌರಿಹಣ್ಣ ಪರಿಚಯ ಆಗಿ ಆಮೇಲೆ ಸತಿ ಹೇಳಿದರು ರಾಜಹಂಸ ಸಿನಿಮಾ ಮಾಡಿದ್ವಿ ಕಣೋ ನಾವೇ ಅಂತ ಬಟ್ ಅದನ್ನೆಲ್ಲ ನೋಡಿದ್ವಿ ನಾವು ಸಿನಿಮಾನೂ ನೋಡಿದ್ವಿ ಅದರ ಪ್ರಮೋಷನ್ ಮಟ್ಟನೂ ತುಂಬ ಜಾಸ್ತಿನೇ ಇತ್ತಾಗ ಹೆಂಗೆ ಅಂದರೆ ಬಿ ಎಮ್ ಟಿ ಸಿ ಬಸ್ಗಳ ಮೇಲೆಲ್ಲ ತುಂಬ ನೋಡಿದ್ವಿ ರಾಜಹಂಸ ಇದೆಲ್ಲ ಅವ್ರ ಟೀಮ್ ಜಾಯ್ನ್ ಆಗೋಣ ನನಗೂ ಒಂದು ಫಸ್ಟ್ ಸ್ಟೆಪ್ ಇದು ಇದು ನನ್ನ ಮೊದಲನೇ ಸಿನಿಮಾ ಇದು ಆಮೇಲೆ ಒಳ್ಳೆ ಟೀಮ್ ಬೇಕಿತ್ತು ಎಂಟ್ರಿ ಆಗೋಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಟೀಮ್ ವೆರಿ ಇಂಪಾರ್ಟೆಂಟ್ ಅದು ಸೊ ನನಗೆ ಒಂಥ ಇಂಥ ಒಳ್ಳೆ ಟೀಮೇ ಸಿಕ್ತು ಅದಕ್ಕೆ ನಾನು ಖುಷಿ ಪಡ್ತೀನಿ ಆಮೇಲೆ ಈ ಸಿನಿಮಾದಲ್ಲಿ ನನ್ನ ನಂಬಿ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಡೀ ಕ್ಯಾರೆಕ್ಟರ್ ನಮಗೆ ಇಡೀ ಸಿನಿಮಾ ಇದನ್ನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಕತೆ ಕೂಡ ಈ ಥರನೇ ಬೇಕಿತ್ತು ಅಂದರೆ ಒಂದು ಯಾವುದೊಂದು ಊರು ಅಂದ್ಕೊಳ್ಳಿ ಎಲ್ಲ ಸಿನಿಮಾಗಳಲ್ಲಿ ಒಂದೊಂದ್ಸರಿ ಏನಾಗುತ್ತೆ ಅಂತಂದರೆ ಒಂದು ಇನ್ಸ್ಪೆಕ್ಟರ್ ಇವರು ಅಂದರೆ ಒಂದು ಏಜ್ಡ್ ಇರಬೇಕು ಅಂತ ಅವಾಗಿನ್ನೂ ಪಿ ಎಸ್ ಐ ಎಕ್ಸಾಮ್ ಮುಗಿಸಿ ಡ್ಯೂಟಿಗೆ ಜಾಯ್ನ್ ಆಗಿರ್ತಾರಲ್ಲ ಹ್ಞೂ ತುಂಬ ಚೆನ್ನಾಗಿ ಅದು ಅದು ಬೇರೆ ಥರ ಪ್ಲೇ ಮಾಡಿದ್ದಾರೆ ಸೂಪರ್ ಸೂಪರ್ ಸರ್ ನೀವು ಹೇಳಿ ನಿಮ್ಮ ಸರ್ ನಮ್ಮ ಸಿನಿಮಾ ನನ್ನ ಒಂದು ಈ ಸಿನಿಮಾದಲ್ಲಿ ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ಅಡ್ವೊಕೇಟ್ ಈ ಒಂದು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಬ್ರದರ್ ಈಗ ಅವರು ಕಮ್ಮಿ ಹದಿನೈದು ವರ್ಷದಿಂದ ಈ ಸಿನಿಮಾ ರಂಗದಲ್ಲೇ ಮಾಡ್ಕೊಳ್ತಾ ಬಂದಿದ್ದಾರೆ ಮೊದಲು ಜೋಕಾಲಿ ಅಂತ ಮಾಡಿದ್ರು ರಾಜಹಂಸ ಅಂತ ಮಾಡಿದ್ರು ಇದ್ರ ಮಧ್ಯದಲ್ಲಿ ಸಾಕಷ್ಟು ಉದ್ಯೋಗಗಳು ಒಬ್ಬ ಮನುಷ್ಯ ಏನೇನು ಮಾಡೋದಕ್ಕೆ ಸಾಧ್ಯನೋ ಅದಕ್ಕಿಂತ ಜಾಸ್ತಿ ಮಾಡಿದರೆ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ ಸ್ಟ್ರಗಲ್ ಪಟ್ಟು ಈ ಒಂದು ರಂಗದಲ್ಲಿ ಅವ್ರ ಕನ್ಸು ಏನಿತ್ತು ಅಂದ್ರೆ ಮೊದಲಿಂದ ಸಿನ್ಮಾ ರಂಗದಲ್ಲಿ ನಾನೊಬ್ಬ ನೋಡಿ ಸ್ಟಾರ್ ಆಗಬೇಕು ಪ್ರತಿಯೊಬ್ಬರಿಗೂ ಕನಸಿರ್ತೀವಿ ಈಗ ಪಿ ಯು ಸಿ ಎಕ್ಸಾಮ್ ನಮ್ಮ ಪರ್ಸ್ನಲಿ ಹೇಳಬೇಕು ಅಂದರೆ ಅವನು ತುಂಬ ಇಂಟೆಲಿಜೆಂಟ್ ಎಜುಕೇಷನ್ ಅದು ಕೂಡ ತುಂಬ ಇಂಟೆಲಿಜೆಂಟ್ ನಮ್ಮ ಮನೆಯಲ್ಲಿ ಅವನ್ನ ಪ ಡಾಕ್ಟ್ರು ಮಾಡಬೇಕು ಅಂತ ಅವರಿಗೆ ತುಂಬ ಒಂದು ಆಸೆ ಇತ್ತು ನಮ್ಮ ತಂದೆ ತಾಯಿಗಾಗ್ಲಿ ನಮ್ಮ ನಮ್ಮದೊಂದು ಜಾಯಿಂಟ್ ಫ್ಯಾಮಿಲಿ ಮೊದಲು ಅವ್ರನ್ನ ಡಾಕ್ಟ್ರು ಮಾಡಬೇಕು ಅಂತ ತುಂಬ ಒಂದು ಆಸೆ ಇತ್ತು ಅವನು ಅದೇ ಥರ ಚಂದ ತುಂಬ ಚೆನ್ನಾಗಿ ಓದ್ತಾ ಇದ್ದ ಸೆಕೆಂಡ್ ಪಿ ಯು ಸಿನಲ್ಲಿ ಅವರು ನಮ್ಮ ನೇಟಿವ್ ಸಾಗರ ಬಂದುಬಿಟ್ಟು ಸಾಗರದಲ್ಲಿ ಅವನು ಪಿ ಯು ಸಿ ಮಾಡ್ತಾ ಇದ್ದ ಅದಾಗ್ತಿದ್ದಂಗೆ ಅವನಿಗೆ ಮೊದಲು ಚಿಕ್ಕ ವಯಸ್ಸಿಂದ ಕೂಡ ಅವ್ನು ನಮ್ಮ ತಂದೆಯವರು ಅವಾಗ ಈಶ್ವರ ಕೊಟ್ಟರು ಈಶ್ವರ ಕೊಡೋದು ಅಂದ್ಬಿಟ್ಟು ಒಂದು ಧಾರಾವಾಹಿನಲ್ಲಿ ಆಕ್ಟ್ ಮಾಡಿಸಿದ್ರು ಅವಾಗ ಚಿಕ್ಕ ವಯಸ್ಸಿಂದ ಅವನಿಗೆ ಒಂದು ತಲೆನಲ್ಲಿ ಒಂದು ಸಿನಿಮಾ ಮಾಡಿಸ್ಬಿಟ್ರು ಅದ ನಾಲ್ಕು ಐದನೇ ಕ್ಲಾಸಲ್ಲಿ ನಮ್ಮ ಊರ ಹತ್ರ ಎಲ್ಲ ನಡೀತಾ ಇತ್ತು ಅವಾಗಿಂದ ಏನಾಗೋಗ್ಬಿಡ್ತು ಅದು ಯಾವಾಗಂದ್ರೆ ನಿಮಗೆ ಇದು ತುಂಬ ತೆಂಟ್ರಲ್ಲಿ ಈಸೂರ ಕೊಟ್ಟರು ಈಸೂರ ಬಿಡುವು ಅಂತ ಹೇಳಿ ಒಂದು ಸೀರಿಯಲ್ ಅದು ಅದು ನಾನು ಆ್ಯಕ್ಚುಲಿ ನೋಡೇ ಇಲ್ಲ ಅದು ನೋಡೋಕ್ಕೆ ಯಾಕಾಗಿಲ್ಲ ಅಂದ್ರೆ ಅದು ಡಿ ಡಿ ಒನ್ನಲ್ಲಿ ಬರೋದು ಅವ್ರ ಮನೆಯಲ್ಲಿ ಟಿವಿ ಇದ್ದಿಲ್ಲ ಬಟ್ ಅಲ್ಲಿಂದ ನಮ್ಗೆ ಇದೇನಪ್ಪ ಅವನೊಂದು ಕ್ಯಾರೆಕ್ಟರ್ಗೆ ಅಂದರೆ ಈಗ ಹೆಸರು ಕೊಟ್ಟರು ಈಸರು ಬಿಡವು ಅಂದ್ರೆ ಏನು ಹೆಸರು ಕೊಟ್ಟು ಕೂಡ ಈಸರು ನಾವು ಅಂತ ಅವ್ನು ಕ್ಯಾರೆಕ್ಟರ್ ಹಿಂಗೆ ಅಂದ್ರೆ ನಂದು ಅವ್ನು ಏನು ಬೇಕಾದ್ರು ಬಿಟ್ಬಿಡ್ತಾನೆ ಅವ್ನು ಏನೊಂದು ಏಮ್ ಅನ್ಕೊಂಡಿರ್ತಾನಲ್ಲ ಆ ಏಮನ್ನ ಅಚೀವ್ ಮಾಡೋವರೆಗೂ ಅದು ಏನೇ ಕಷ್ಟ ಆಗಿರಲಿ ಅದು ಎಷ್ಟೇ ಸ್ಟ್ರಗಲ್ ಆಗಿರಲಿ ಅದೆಷ್ಟು ಸ್ಟ್ರಗಲ್ ಅಂದರೆ ನಾವು ನಾವು ನೂರು ಜನ ಒಬ್ಬ ಒಬ್ಬರು ಎಲ್ಲ ಒಂದು ಒಬ್ಬನೇ ಒಂದು ಅವನ ಪ್ರಯತ್ನಗಳು ಅವನ ಫಾಲೋಅಪ್ಗಳು ಅಷ್ಟಿರುತ್ತೆ ಯಾವ್ದೇ ಒಂದು ವಿಚಾರಕ್ಕಾದ್ರೂ ಕೂಡ ಈಗ ಒಂದು ತಂಡ ಅಂದ್ರೆ ಒಂದು ತಂಡದಲ್ಲೇ ಒಂದೊಂದು ಕೆಲಸ ಒಬ್ಬೊಬ್ರಿಗೆ ವಹಿಸ್ಕೊಟ್ಟಿರ್ತಾರೆ ಈಗ ಮೀಡಿಯಾ ಅಂದ್ರೆ ಮೀಡಿಯಾದ್ರಿಗೂ ಸಪ್ರೇಟು ಪ್ರತಿಯೊಂದು ಒಂದು ಪ್ರೊಡಕ್ಷನ್ ಅಂದ್ರೆ ಪ್ರೊಡಕ್ಷನ್ ನಮ್ಮ ಒಂದು ತಂಡದಲ್ಲಿ ಕ್ಯಾಪ್ಟನ್ ಅಂದ್ರೆ ನಾವೆಲ್ಲರೂ ಕೂಡ ಇದೀವಿ ಜೊತೆಗೆ ಇದ್ರೂ ಕೂಡ ನಾವೆಲ್ಲ ಮಾರಲ್ ಸಪೋರ್ಟ್ ಆಗಿದ್ದೀವಿ ಪ್ರತಿಯೊಂದು ಕೆಲಸನ ತನ್ನ ಹೆಗ್ಳು ಮೇಲೆ ಹಾಕೊಂಡು ನಮ್ಮ ಬ್ರದರ್ ಅಂತ ಹೇಳ್ತೇನೆ ಪ್ರತಿಯೊಂದು ಕೆಲಸನ ಸೂಕ್ಷ್ಮ ಚಿಕ್ಕ ವಿಚಾರ ಆದ್ರೂ ಕೂಡ ಅದನ್ನು ಕೂಡ ಅವರೇ ಫಾಲೋ ಅಪ್ ಮಾಡ್ಬಿಟ್ಟು ಈಗ ನಾವು ಮಾಡಿಲ್ಲ ಅಂದ್ರೂ ಕೂಡ ನಮಿಗೆ ಅದು ಕೂಡ ಪ್ರತಿ ದಿವಸ ನಾನು ಇರ್ದೇಳಿಂತ ಮುಂಚೆ ಅವರು ಐದು ವಾಯ್ಸ್ ಮೆಸೇಜ್ ಬಂದಿರುತ್ತೆ ಐದು ವರ್ಷ ಇವತ್ತು ಏನು ಮಾಡಬೇಕು ಯಾರಿಗೆ ಏನು ಹೇಳಬೇಕು ಅಷ್ಟೆಲ್ಲ ಹೇಳ್ಬಿಟ್ಟು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಜೊತೆಗೆ ಸಿನ್ಮಾ ರಂಗ ಅವರೊಂದು ಫಾಲೋಅಪ್ಗೆ ಸಿನ್ಮಾ ತುಂಬ ತುಂಬ ಅಂತ ನಮಗೆ ಗೊತ್ತಿದೆ ಜೊತೆಗೆ ಫಾಲೋ ಅಪ್ಗಿಂತಲೂ ಸಿನ್ಮಾ ಫಸ್ಟ್ ಚೆನ್ನಾಗಿ ಮಾಡಿದ್ದೀವಿ ಅದಕ್ಕೋಸ್ಕರ ಸಿನಿಮಾನ ಪ್ರತಿಯೊಬ್ಬರು ಕೂಡ ನೋಡಬೇಕು ಇದು ತುಂಬ ಈ ಸಿನಿಮಾ ಏನಿದೆ ನೇಟಿವಿಟಿ ಕೂಡ ನೀವು ಇದುವರೆಗೂ ಯಾವ ಸಿನಿಮಾದಲ್ಲಿ ಕೂಡ ನೋಡಿರೋಕ್ಕೆ ಸಾಧ್ಯ ಇಲ್ಲ ಅಷ್ಟು ನೇಟಿವಿಟಿ ಆಗಿ ಜೊತೆಗೆ ಈ ಸಿನಿಮಾದಲ್ಲಿ ವರ್ಕ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಷನ್ ಮಾಡಿದ್ರು ಕೂಡ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಮ್ಮ ಬ್ರದರ್ ಅವರು ಈಗ ಸ್ಟೋರಿ ಬರೀಬೇಕಾದ್ರೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಡೈಲಾಗ್ಸ್ ಡೈಲಾಗ್ಸ್ ಪ್ರತಿಯೊಂದು ಕೂಡ ಪ್ರತಿ ಅಕ್ಷರ ಅವರೇ ಬರ್ದಿರೋದು ಸ್ಕ್ರೀನ್ ಪ್ಲೇ ಇವರು ಮತ್ತೆ ನಮ್ಮ ಡೈರೆಕ್ಟ್ ಸೇರ್ಕೊಂಡು ಮಾಡಿರೋದು ಈಗ ಶೂಟಿಂಗ್ ಪ್ಲೇಸ್ಗಳಲ್ಲಿ ಅಷ್ಟೇ ಶೂಟಿಂಗ್ ನಾವು ಯಾವ ತರ ಮಾಡಿದ್ವಿ ಇಲ್ಲಿಂದ ಒಂದು ಐದಾರು ಸನಿ ಟ್ರಾವೆಲಿಂಗ್ ಮಾಡಿದ್ವಿ ಟ್ರಾವೆಲಿಂಗ್ ಇಲ್ಲಿಂದ ಮಾಡಿರೋದಾಗ ನಮ್ದು ಪ್ರತಿ ಸಣ್ಣ ಟ್ರಾವೆಲಿಂಗು ಫೋರ್ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಇರ್ತಾ ಇತ್ತು ಎಲ್ಲ ಇಂಟೀರಿಯಲ್ ಇಂಟೀರಿಯರ್ ಆದ್ರೂ ಕೂಡ ಅಲ್ಲಿರೋ ಹುಡುಗರು ಬರ್ಬಿಟ್ಟು ಎಲ್ಲ ನನ್ನ ಕ್ಲಾಸ್ಮೇಟ್ಸ್ ಜೊತೆಗೆ ಇವನ್ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಇದಾರೆ ಅಲ್ಲಿ ಯಾವ ತರ ವ್ಯವಸ್ಥೆ ಇದೆ ಅಂದ್ರೆ ನೀವು ಒಂದು ಬೆಂಕಿಪಟ್ಟಣ ಬೇಕು ಅಂದ್ರೂ ನಾಲ್ಕರಿಂದ ಐದು ಕಿಲೋಮೀಟರ್ ಹೋಗಬೇಕು ಚರ್ನಿ ಒಂದು ಬೆಂಕಿಪಟ್ಟಣ ಸಿಂಗ್ ಒಂದ್ ರೂಪಾಯಿ ಬೆಂಕಿ ಪಟ್ಟಣ ತರಕೆ ನಾವು ನೂರು ರೂಪಾಯಿ ಖರ್ಚು ಮಾಡಬೇಕು ಆ ತರ ಜಾಗದಲ್ಲಿ ಕಂಪ್ಲೀಟ್ ಶೂಟಿಂಗ್ ಮಾಡಿರೋಂಥದ್ದು ನೀವು ಸಿನಿಮಾದ ಒಂದು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅದ್ರ ಪ್ರಯತ್ನ ಏನು ಕ್ವಾಲಿಟಿ ಏನು ಅಂತ ಗೋದು ಅದ್ರ ಹಿಂದಿನ ಶ್ರಮ ಏನು ಅನ್ನೋದನ್ನ ನಮಗೆ ಮಾತ್ರ ಗೊತ್ತಿದೆ ಅಷ್ಟು ಅಲ್ಲೇನು ಗೊತ್ತಾ ನಮಗೆ ಒಳ್ಳೊಳ್ಳೆ ಟೀಮು ಅಂದರೆ ಈಗ ಹಿಂಗೆ ಗೊತ್ತಾ ನಾವು ಒಂದು ಜವಾಬ್ದಾರಿ ಅಂದ್ರೆ ಈಗ ಪ್ರೊಡಕ್ಷನ್ ಅಂತ ಅನ್ಕೊಂಡೆ ನಾಡ್ದೇನು ಶೂಟಿಂಗ್ ನಡಿಬೇಕು ಇನ್ನೊಂದು ನಡಿಬೇಕು ಅಂದಾಗ ಇವನು ಇವನು ಕೆಳಗಡೆಗೆ ಒಂದು ಐದಾರು ಜನ ಅಲ್ಲಿ ನಮ್ಮ ಶಿಶುಪಾಲ್ ಅಂತ ಇದ್ರು ಹೇಮ್ ಅಂತ ಇದ್ರು ಆಮೇಲೆ ಕೀರ್ತಿ ಅಂತ ಎಲ್ಲ ಸುಮಾರಷ್ಟು ಜನ ಹುಡುಗ ಇದೆಲ್ಲ ಒಂದು ಟೀಮ್ ವರ್ಕ್ ಅಷ್ಟೇ ಸಿನಿಮಾ ಏನು ಗೊತ್ತಾ ಎಲ್ಲರೂ ಪ್ರಯತ್ನ ಮಾಡ್ತೀವಿ ಇದು ತುಂಬ ಪ್ಲ್ಯಾಂಡ್ ಆಗಿ ಹಿಂಗೇ ಹೋಗಬೇಕು ಅಂತ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ಮಾಡಿದ್ದೀವಿ ಬಟ್ ಇವೆಲ್ಲವೂ ಕೂಡ ಇವತ್ತು ಬಂದಿರೋ ಒಂದು ಔಟ್ಪುಟ್ಟಿಗೆ ಸಪೋರ್ಟ್ ಆಗುತ್ತೆ ಅಂತ ಅನ್ಕೊಂಡೆ ಇವೆಲ್ಲ ಅವೆಲ್ಲ ಆ ಪ್ಲಾನ್ ಮಾಡೋಕ್ಕೋಗಿ ಅವತ್ತೊಂದು ಔಟ್ಪುಟ್ ಬಂದಿದೆ ಈ ಔಟ್ ಇನ್ನು ಲಾಸ್ಟಿಗೆ ಒಂದೇ ಒಂದು ಉಳಿದಿದೆ ತೊಂಬತ್ತೊಂಬತ್ತರ ತನಕನೂ ನಮಗೆ ಕೊಟ್ಟಾಗಿದೆ ಹೇ ಚೆನ್ನಾಗಿ ಮಾಡಿದಿರಿ ನೀವು ಕೂಡ ಹೇಳಿದಿರಿ ಸುಮಾರು ಜನ ಹೇಳೋದು ಹೇಳ್ದೆ ಎಲ್ಲರೂ ಒಪ್ಸಕ್ಕಾಗಲ್ಲ ಕಂಡು ಪರವಾಗಿಲ್ಲ ಚೆನ್ನಾಗಿ ಮಾಡಿದಿರಿ ಅಂತ ಇನ್ನೊಂದು ನಾಡ್ದು ಆಡಿಯನ್ಸ್ ಒಂದು ನೋಡಿ ಏ ಚೆನ್ನಾಗಿ ಮಾಡಿದಿರಿ ಅಂತ ಈ ಕಾಡ್ಗಿಚ್ಚಿನ ತರ ಹಬ್ಬಕ್ ಅಷ್ಟೇ ಅದು ಏನ್ ಹೇಳಿ ನಿಮಗೆ ಮಾಮೂಲಿಯಾಗಿ ಹತ್ತು ಜನ ಟಾಕಿ ಅಲ್ಲಿ ಕುತ್ಕೊಂಡು ಅದ್ಭುತ ಇದೆ ಅಂತಂದ್ರೆ ಇವತ್ತು ಆಗದೇ ಇಲ್ಲ ಡಿಜಿಟಲ್ ಮೀಡಿಯಾ ಇವತ್ತು ನಿಮ್ಗೆ ಮಿನಿಮಮ್ ಇರ್ಬೇಕು ಫಿಫ್ಟಿ ಪರ್ಸೆಂಟ್ ಕೂತ್ಕೊಂಡು ಸಿನಿಮಾ ಇಂಟ್ರೋಲ್ ಮೊದ್ ಫೈನಲ್ ಮುಗಿತಿದ್ದಂಗೆ ಫೋನ್ ಹಾಕಿ ಗುರು ಸಿನಿಮಾ ನೋಡು ನಾಳೆ ನೋಡ್ತೀನಿ ಅಂದ್ರೆ ಬಾ ಮುಚ್ಕೊಂಡು ಇವತ್ತು ನೋಡು ಸಿನಿಮಾ ಹೆಂಗಿದೆ ಅಂತ ಹೇಳಂಗಾದ್ರೆ ಮಾತ್ರ ಸಿನಿಮಾ ಇವತ್ತು ಉಳಿಯಕ್ಕೆ ಸಾಧ್ಯ ಇಲ್ಲ ಖಂಡಿತ ಉಳಿಯಲ್ಲ ನಿಮಗೆ ಎಲ್ಲಿ ಉಳಿಯುತ್ತೆ ಅನ್ಕೊಂಡಿದ್ದೆ ನಿಮ್ಗೆ ಮುಂಚೆ ಎಲ್ಲ ಒಂದು ವಾರ ಕೆಲವರು ಹೇಳ್ತಾರೆ ಒಂದು ವಾರ ಎರಡು ವಾರ ತನಕ ನೀವು ಸಿನಮಾ ಸಸ್ಟೈನ್ ಮಾಡಿ ಅಂತ ಅವಲ್ ಮಾಡಿ ಅಂತ ಪ್ರದಾರಿಗೆ ಏನಿದ್ರು ಶೋ 3 ಶೋಲಿ ಸಿನಿಮಾದ ರಿಪೋರ್ಟ್ ಬಂದ್ಬಿಡ್ಬೇಕು ನೆಕ್ಸ್ಟ್ ಡೇ ಎಲ್ಲ ಶೋ ಚೇಂಜ್ ಆಗಿಬಿಡುತ್ತೆ ಬೇರೆ ನ್ಯೂ ಶೋ ಆ ಹೆಂಗೆ ಅಂತ ತಪ್ಪು ಅಂತನೋ ಅಲ್ಲ ಇವತ್ತೇನಂದ್ರೆ ಟೆಕ್ನಾಲಜಿ ಮುಂದೆ ಸಿನಿಮಾ ಹೆಂಗಿದೆ ಅನ್ನದು ಇಂಟರ್ವಲ್ ಅಲ್ಲಿ ಕೂತ್ಕೊಂಡು ಇಡಿ ರಾಜ್ಯಕ್ಕೆ ಹೇಳ್ತಾರೆ ಹು ಫ್ರೆಂಡ್ಸ್ ಈಗ ಒಬ್ಬ ಹುಡುಗ ಇದ್ದಾನೆ ಅಂದ್ರೆ ಅವನಿಗೆ ಸಾವಿರ ಜನ ಫ್ರೆಂಡ್ಸ್ ಇರ್ತಾರೆ ಅನ್ಕೊಳ್ಳಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಹಾಕ್ತಾನೆ ಗುರು ಸಾಗದಾಗಿದೆ ಸಿನಿಮಾ ನೀವು ಚೆನ್ನಾಗಿದೆ ಅಂದ್ರೆ ದೇವರಣೆಗೂ ಬರಲ್ಲ ಸತ್ಯವಾಗಿ ಹೇಳ್ತೀನಿ ಕೇಳಿ ಹೊಸಬರಿಗೆ ನಮ್ಮಂತವರಿಗೆ ಅಥವಾ ನಾವೆಲ್ಲ ಗೆಲುವು ಬರ ತನಕ ಹೊಸಬನೇ ಬ್ರದರ್ ನಾನು ಹದಿನಾರು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಯಾವ ಲೆಕ್ಕಕ್ಕೆ ಬರಲ್ಲ ಗೆಲುವು ಬರಬೇಕು ಅವಾಗ ಮಾತ್ರ ಹಳುಬರಗದ ಚೆನ್ನಾಗಿದೆ ಅಂದ್ರೆ ದೇವರಣೆಗೂ ಬರಲ್ಲ ಚೆನ್ನಾಗಿದೆ ಗುರು ನೀನು ನೋಡ್ ಗುರು ನೀನ್ ಎಂಥ ಸಿನಿಮಾ ಮಾಡಿದಾರಲ್ಲೇ ಅಂದರೆ ಮಾತ್ರ ಬರ್ತಾರೆ ಬಿಟ್ರೆ ಇಲ್ಲ ಅಂತಂದ್ರೆ ಬರಲ್ಲ ಯಾಕಂತ ನಾನು ನೋಡಿದೆ ರಾಜಹಂಸನ ಕೂಡ ಯಾರು ನೋಡಿದ್ರು ಚೆನ್ನಾಗಿಲ್ಲ ಅಂತ ಏಯ್ ಚೆನ್ನಾಗಿ ಮಾಡಿದ್ದಾರೆ ಏಯ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ನಿಮ್ಗೆ ಒಳ್ಳೆ ಸಿನಿಮಾ ಅಂತಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ ಸಾಗದಾಗಿದೆ ಅಂದ್ರೆ ಮಾತ್ರ ನಿಧಾನ ಬೆಡ್ಶೀಟ್ ತೆಗೆದು ಎದ್ದು ನೋಡ್ತಾರೆ ಇಲ್ಲ ಅಂದರೆ ನನಗೆ ಈ ಕಾನ್ಫಿಡೆನ್ಸ್ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ನಿಮ್ಮ ಪ್ರಾಡಕ್ಟ್ ಮೇಲೆ ಇಷ್ಟು ಭರವಸೆ ಇದ್ದಾಗಲೇ ಈ ಥರ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಹೌದು ಎಸ್ ಸರ್ ಒಂದು ರ್ಯಾಪಿಡ್ ಫೈರ್ ರೌಂಡ್ ಥರ ಆಗಲಿ ನಿಮಗೆ ಮಾತ್ರ ಎಲ್ಲ ಅವ್ರೂ ಕೇಳೋಣ ನಿಮ್ಮ ಬಿತ್ತಿಯವ್ರ ಪರ್ಮಿಷನ್ ಅದಾಗಲಿ ಆಗಲಿ ಸರ್ ಎಂತಂದರೆ ಮೊದಲು ಪ್ರೊಡ್ಯೂಸರ್ನ ಕೇಳೋಣ ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಅಂದರೆ ನಿಮ್ಮ ಮನೆತನದ ಹೊರತಾಗಿ ಬೇರೆ ಯಾರಾದರೂ ನಟರಿಗೆ ಸಿನಿಮಾ ಮಾಡೋ ಪ್ಲ್ಯಾನ್ಸ್ ಇದೆಯಾ ಇದ್ರೆ ಖಂಡಿತವಾಗ್ಲು ಆ ಥರ ಪ್ಲಾನ್ಸ್ ಯಾವುದೂ ಮಾಡಿಲ್ಲ ಪ್ರೊಡಕ್ಷನ್ ಇನ್ನೊಂದ್ರ ಬಗ್ಗೆ ಪ್ಲಾನ್ ಮಾಡಲ್ಲ ಹೌದಾ ನಮ್ದು ಈಗ ನಮ್ದು ಏನ್ ಇರೋದೇ ಅಂದ್ರೆ ಕೆರೆಬೇಟೆ ಕೆರೆ ಬೇಟೆ ಸಿನಿಮಾದಲ್ಲಿ ನಾವು ನಮ್ಮ ಬ್ರದರ್ ಮುಖಾಂತರ ಪ್ರತಿಯೊಬ್ರು ಕೂಡ ಇಂಡಸ್ಟ್ರಿನಲ್ಲಿ ರೀಚ್ ಆಗಬೇಕು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೀವಿ ಅಂದ್ಬಿಟ್ಟು ಇಂಡಸ್ಟ್ರಿಗೆ ಒಬ್ರು ಒಳ್ಳೆ ಹೊಸ ಹೀರೋ ಬರಬೇಕು ಹೊಸ ಹೀರೋಯನ್ನು ಡೈರೆಕ್ಟ್ರು ಟೆಕ್ನಿಷಿಯನ್ಸು ಎಲ್ಲ ಹೊಸ ಟೀಮು ಇದುವರೆಗೂ ಕೂಡ ನೀವು ಇದು ಒಂದು ಐದ ಒಂದು ಹತ್ತು ವರ್ಷದ ಇಚ್ಛಿ ನೀವು ಯಾವುದೂ ಕೂಡ ಹೊಸ ಟೀಮ್ ಒಂದು ಎಂಟೈರ್ ಟೀಮ್ ಗಳು ಯಾವುದೂ ಈ ಸಿನಿಮಾ ಮುಖಾಂತರ ದೊಡ್ಡ ಮಟ್ಟದಲ್ಲಂಟೆ ಎಂಟೈರ್ ಟೀಮ್ ಕೊಡ್ಬೇಕು ಅಂತ ನಮ್ಮ ಪ್ರೊಡಕ್ಷನ್ ಮುಖಾಂತರ ಕೊಡಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ ಆ ದೇವರು ಏನ್ಮಾಡ್ತಾರೆ ನೋಡ್ಬೇಕು ಸರ್ ನಿಮ್ಗೆ ಈ ಪ್ರಶ್ನೆ ನಿಮ್ಮನ್ನ ಇನ್ಸ್ಪೈರ್ ಮಾಡದಂತಹ ನಟ ಯಾರು ಅಂತ ಅಂದ್ರೆ ಈ ಪ್ರೊಫೆಷನ್ ಅಲ್ಲಿ ಇದ್ದೀರಾ ನೀವು ಹಿಂದೆ ಮುಂದೆ ಏನು ಕೇಳಬೇಡಿ ಅದು ನಾನು ಕೆಲವಲ್ಲ ತುಂಬಾ ನನ್ನ ಲೈಫಲ್ಲಿ ಏನು ಗೊತ್ತಾ ನಿಮಗೆ ನನಗೆ ಇನ್ಸ್ಪಿರೇಷನ್ ಇರ್ಬೋದು ಇನ್ನೊಂದು ಇರ್ಬೋದು ತುಂಬ ಅಲ್ಲ ಇದ್ದಾವೆ ಆದರೆ ಯಾರು ಅಂತ ಒಂದು ಪದದಲ್ಲಿ ಹೇಳ್ತೀನಿ ಅದು ಯಾಕೆ ಏನು ಅನ್ನೋದು ದೇವರು ನಿಜವಾಗ್ಲೂ ನಂಗೆ ಶಕ್ತಿ ಕೊಟ್ಟು ಸಿನಿಮಾ ಗೆದ್ದರೆ ಮಾತ್ರ ಅದನ್ನು ಹೇಳಬೇಕು ಅಂದ್ಕೊಂಡಿದ್ದೆ ಒನ್ ಆ್ಯಂಡ್ ಓನ್ಲಿ ರಾಜ್ಕುಮಾರ್ ಅವರು ಅದನ್ನು ಏನಕ್ಕೆ ಏನೋ ನಾನು ಕಣ್ಣು ಮುಂದೆ ನಾವು ಅಷ್ಟೇ ಡೈರೆಕ್ಟರ್ ಆದಾಗ ಪ್ರತಿ ದಿವಸ ಇರೋರು ಆದರೆ ಅದು ಯಾಕೆ ಏನು ಇನ್ಸ್ಪೈರು ಅಲ್ಲಿಂದ ನಾನು ಏನು ಒಂದು ಕಲಿತೆ ಅನ್ನೋದನ್ನು ನಾನು ಯಾವತ್ತಾದರೂ ಈ ಸಿನಿಮಾ ಚೆನ್ನಾಗಾದ್ಮೇಲೆ ಮೇಲೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಓಕೆ ಸರ್ ಸರ್ ನಿಮಗೆ ನಿಮ್ಮ ಇನ್ಸ್ಪಿರೇಷನ್ ಯಾರು ಒಳ್ಳೆ ತಂಡ ಸಿಕ್ಕಿದೆ ಒಳ್ಳೆ ಒಳ್ಳೆ ಹೆಜ್ಜೆ ಹೌದೌದು ತುಂಬಾ ಒಳ್ಳೆ ತಂಡನೇ ಸಿಕ್ಕಿದೆ ನನಗೆ ಇನ್ಸ್ಪಿರೇಷನ್ ಅಂದ್ರೆ ಜಾಸ್ತಿ ನಮಗೆ ಅಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿ ನಾನು ಬಂದಿರೋದು ಅಲ್ಲಿ ನಮಗೆ ಸುಮಾರು ನೋಡೋಕ್ಕಿರುತ್ತೆ ಅಂದ್ರೆ ತಂಡಗಳಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಇರ್ಬೋದು ನಾಗಾಭರಣ ಸರ್ ಇರ್ಬೋದು ಆಮೇಲೆ ನಮ್ಮ ಗುರುಗಳಾದ ಮಾಲೂರ್ ವಿಜಿ ಸರ್ ಅಂತ ಇದ್ದಾರೆ ಆಮೇಲೆ ಕೃಷ್ಣಮೂರ್ತಿ ಕೌತಾರ್ ಅಂತ ಇದ್ದಾರೆ ನಮ್ಮ ಗುರುಗಳು ಇವರಿಂದನೇ ನೋಡಿ ಒಂಚೂರು ಇನ್ಸ್ಪೈರ್ ಆಗಿ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನಮ್ಮಲ್ಲೂ ಚೇಂಜಸ್ಸು ತುಂಬ ಇದೆ ಕಲಿಯೋದು ತುಂಬ ಇದೆ ಅದನ್ನು ಅದನ್ನು ನೋಡಿ ಇನ್ಸ್ಪೈರ್ ಆಗ್ತೀನಿ ಸರ್ ಎಸ್ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ ನಮ್ಮ ಜೊತೆ ನಿಮ್ಮ ಸಿನಿಮಾದ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ತುಂಬ ಜನ ಎಲ್ಲರೂ ಹೇಳ್ತಿದ್ದಾರೆ ಸಿನಿಮಾ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ಅಂತ ಯಾಕೆಂದರೆ ಈ ಥರ ನೇಟಿವಿಟಿ ಸಿನಿಮಾಗಳು ಆಫ್ಟರ್ ಲಾಕ್ಡೌನ್ ತುಂಬಾ ಆ ಥರದ ಸಿನಿಮಾಗಳನ್ನ ಜನ ಗೆಲ್ಸಿದ್ದಾರೆ ಅದೇ ಸಾಲಿನಲ್ಲೂ ಸೇರುವಂತಹ ಎಲ್ಲ ಲಕ್ಷಣಗಳು ಕೆರೆಬೇಟೆ ಸಿನಿಮಾಗಿದೆ ಖಂಡಿತ ಆ ಸಾಲಿನಲ್ಲಿ ಕೂಡ ನಿಮ್ ಸಿನಿಮಾ ಸೇರಿ ದೊಡ್ಡ ಮಟ್ಟ ಯಶಸ್ಸು ಕಾಣ್ಲಿ ಅಂತ ಮನಸ್ಪೂರ್ತಿಯಾಗಿ ಹರಿಸ್ತೀನಿ ಮಾತು ಇವ್ರನ್ನ ಬಿಟ್ಬಿಟ್ಟ ಅಂದ್ರೆ ಇನ್ನೊಂದು ಹೇಳ್ಬೋದಲ್ಲ ಹೇಳಿ ಹೇಳಿ ಖಂಡಿತ ಯಾಕೆಂದ್ರೆ ಈ ಸಿನಿಮಾ ಯಾರಿಗೂ ತೋರಿಸಿಲ್ಲ ನಾವ್ ಎರಡೇರ್ಡ್ ಜನ ನೋಡಿ ಸಿನಿಮಾನ ಅದ್ರಲ್ಲಿ ನಮ್ ದಿನಕರ್ ತುಗದೀಪ್ ಅವರು ಹೌದು ಅವರು ದಿನಕರ್ ತುಗುದೀಪ್ ಅವರು ಈ ಸಿನಿಮಾ ನನ್ಗೆ ಮುಂಚೆಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಿದಾರಲ್ಲ ಇಲ್ಲ ದಿನಕರ್ ತುಗದೀಪ್ ಅವರು ಅವರು ಆಕ್ಚುಲಿ ನಾನು ಅವ್ರು ಹೇಗಂತ ಮುಂಚೆ ಸುಮಾರು ವರ್ಷಗಳಿಂದ ಪರಿಚಯ ಅವ್ರಿಗೆ ಮಾತ್ರ ಸಿನಿಮಾ ತೋರಿಸ್ತೇನೆ ಅವರು ಅಷ್ಟು ಸ್ವಲ್ಪ ಒಪ್ಪಲ್ಲ ನಿಮಗೆ ಸೌದೌದು ತುಂಬ ಅಂದ್ರೆ ಅವರು ತುಂಬಾ ಇಷ್ಟಪಟ್ಟು ಒಂದು ಇಷ್ಟು ಜನಕ್ಕೆ ಕೇಳಿದ್ರು ಅಂದ್ರೆ ಸಿನಿಮಾ ಸಿನಿಮಾ ರೀ ರೀರೆಕಾರ್ಡಿಂಗೂ ಆಗಿದ್ದಿಲ್ಲ ಸಿನಿಮಾ ಬೇಸ್ ಲೆವೆಲಲ್ಲಿ ತೋರಿಸಿದ್ದು ತುಂಬಾ ಇಷ್ಟಪಟ್ಟು ಆಮೇಲೆ ನಾನು ಹೋಗಿ ಕೇಳ್ಕೊಂಡೆ ದಿನಕ್ಕರಿದ್ ನೋಡಿ ಇದ್ರೆ ಚೆನ್ನಾಗಿರುತ್ತೆ ಪ್ರೆಸೆಂಟ್ ಮಾಡಿದ್ರೆ ಅಂತ ಖುಷಿಯಿಂದ ಅವರು ಇಂಥ ಸಿನಿಮಾಕ್ಕೆ ನಾನು ಪ್ರೆಸೆಂಟ್ ಮಾಡೋದು ನನಗೂ ಖುಷಿ ಅಲ್ವಾ ಅವ್ರು ತುಂಬ ಜನಕ್ಕೆ ಕೇಳಿದ್ದಾರೆ ನಿಮ್ಮದು ಎಕ್ಸೈಟ್ಮೆಂಟ್ ಅಂತ ಒಂದು ಇನ್ನೂರು ಜನಕ್ಕೆ ಮಿನಿಮಮ್ ಅಂದ್ರೆ ಇಂಡಸ್ಟ್ರಿ ಹೇಳ್ಬೋದು ಈ ಸಿನಿಮಾ ನೋಡಿ ಹೆಂಗೆ ಮಾಡಿದ್ದಾರೆ ಅದೊಂದು ಆಮೇಲೆ ಅವರೇ ಇದು ಮಾಡಿ ಜಯಣ್ಣವರು ಮುಂಚೆಯಿಂದ ನಂಗೆ ಪರಿಚಯ ಅವರು ಕೂಡ ಪರ್ಸನಲ್ಲಾಗಿ ಕೆಲವು ಕಡೆಗೆ ನಿಂತು ಇದು ಮಾಡಿದ್ದಾರೆ ಆಮೇಲೆ ಇನ್ನು ತಂಡದಲ್ಲಿ ತುಂಬ ಜನ ನಮ್ಮ ಎಡಿಟ್ರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟ್ರ್ ಇರ್ಬೋದು ನಿಮಗೆ ವರ್ಕ್ಗಳು ಒಬ್ಬಿಬ್ಬರದ್ದಲ್ಲ ಇಲ್ಲಿ ಏನೇ ಇದ್ದರೂ ಕೂಡ ಎಲ್ಲದೂ ಇಲ್ಲಿ ವ್ಯಕ್ತಿಗಳು ತಗ್ಸ್ಕೊಳ್ಳೋ ಅಂಥದ್ದು ನಾವೆಲ್ಲ ಒದ್ದಾಟ ಮಾಡ್ಬೋದು ಆದರೆ ಎಲ್ಲರದು ಶ್ರಮ ಬೇಕಲ್ವ ಒಂದು ಸಿನಿಮಾ ಒಬ್ಬರ ಕೈಯಲ್ಲಿ ಏನಾಗ್ದಲ್ಲ ನಿಜ ಅವೆಲ್ಲರೂ ಶ್ರಮನೂ ಈ ಸಿನಿಮಾಗೆ ನಮಗೆ ಸಿಕ್ಕಿದೆ ಖಂಡಿತವಾಗೂ ಜನ ಹತ್ರ ನಮ್ಮ ಏನು ನಮ್ಮ ಆಡಿಯನ್ಸ್ ಹತ್ರ ಕೇಳೋ ಅಂಥದ್ದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನೀವು ಖಂಡಿತವಾಗೂ ನಮ್ಮೆಲ್ಲೂ ನಂಬಿಕೆ ಇಟ್ಟು ಬಂದು ಸಿನಿಮಾನ ನೋಡಿ ನಿಮಗೆ ಖಂಡಿತವಾಗೂ ಇಷ್ಟ ಆದರೆ ನಾಲ್ಕು ಜನಕ್ಕೆ ಹೇಳಿ ಇಷ್ಟ ಆಗಿಲ್ಲ ಅಂತಂದರೆ ಒಂದಿಷ್ಟು ಕೆಳಗಡೆ ಕೆಟ್ಟದಾಗ ಬೈದತ್ಲ ಹೋಗಿ ಖಂಡಿತ ಬ್ಲಾಕ್ ಬಸ್ಟ್ ಆಗಲಿ ಸರ್ ಆ ಲಕ್ಷಣ ಎಲ್ಲ ಇದೆ ಸಿನಿಮಾಗೆ ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು